मकड़े नमस्कार। कड़ेद तरगतियल्ली नावु कंबड़ एंदरेनु बेटे याकागी माड़तारे मत्ते साहुकार कुंजिमोनु इवर व्यक्तित्व कंबड़ ओडिसुव रीति मत्ते समाजद स्त्रीगळल्लिरुवंतह गौरव मत्तु अवर मातुगारिकेय शैली इदिष्टु विचारगळन्नु नावु तिळिदुकोंडिद्देवे। बरुवंतह प्रश्नेगळिगे उत्तरवन्नु कोडुवुदक्कागि तिळिसिद्देने। अदे रीति नीवु उत्तर बरेदु निम्म अध्यापकरिगे तोरिसिरबहुदु एंबुदागि भाविसुत्तेने। मक्कळे निम्मल्लि इन्नोंदु प्रश्ने हेळिद्देने, यावुदु? अनुभव लेखन। निमगिरुवंतह अनुभववन्नु यावुदो घटने नडेदिरबहुदल्ल, अंतह घटनेगळन्नु अनुभव लेखनवागिसि इदे रीतियल्लि बरेयिरि अंत हेळिदे। प्रयत्न माडिदिरल्वा? हौदु। ईग नावु मुंदिन भागवन्नु नोडोण। पाठपुस्तक नोडि। आदरे होट्टे तुंबिसुव प्रमेय बंदाग ई रीति रिवाजुगळन्नु कैबिडुव प्रसंगवू बरुत्ति। शिकारिगे होदल्लि हंडगट्टले मांस बेयिसबेकिद्दरे अदक्के बेकाद सांबार तेंगिनकायि तुप्प उप्पु हुळि मेणसु अक्कि बेळकिन काफिगे बेकाद फलाहार हालु वगैरेगळन्नु हेदरिसि पुक्कटेयागिये पडेयुवल्लि धर्मशास्त्रवन्नु मीरिद संदर्भगळु हलवारु। ಏನಂತ ಅರ್ಥ ಆಯ್ತಾ? ಅಂದ್ರೆ ಸಾಹುಕಾರ ಕುಂಜಿಮೋನವನ್ನು ಅವರ ವ್ಯಕ್ತಿ ಚಿತ್ರವನ್ನು ನಾವು ಸ್ವಲ್ಪ ನೋಡಿದ್ದೇವೆ। ಅವರಿಗೆ ಆ ಸಣ್ಣ ಅಂದ್ರೆ ಯುವಕರ 20 22 ರ ಪ್ರಾಯದ ಯುವಕರ ಶೌರ್ಯ ಇತ್ತು ಎಂಬುದನ್ನು ನಾವು ನೋಡಿದ್ದೇವೆ। ಆದ್ರೆ ಎಲ್ಲರಿಗೂ ಈ ಕುಂಜಿಮೋನ ಬೇಕು। ಯಾಕೆ ಅಂತ ಇಲ್ಲಿ ಲೇಖಕರು ನಮಗೆ ತಿಳಿಸ್ತಾ ಇದ್ದಾರೆ। ಏನಂತ? ಹೊಟ್ಟೆ ತುಂಬಿಸುವ ಪ್ರಮೇಯ ಬಂದಾಗ, ಪ್ರಮೇಯ ಅಂದ್ರೆ ಸಂದರ್ಭ, ಹೊಟ್ಟೆ ತುಂಬಿಸುವಂತ ಸಂದರ್ಭ ಬಂದಾಗ ಈ ರೀತಿ ರಿವಾಜುಗಳನ್ನು ಕೈಬಿಡುವ ಪ್ರಸಂಗವೂ ಬರುತ್ತಿತ್ತು। ಅವರನ್ನು ಮೆಚ್ಚಿಕೊಳ್ಳುವಂತ ಪ್ರಸಂಗ ಇದೆ ಅಲ್ಲ, ಅದು ಕೆಲವೊಮ್ಮೆ ಸ್ವಲ್ಪ ಸಡಿಲಗೊಳ್ಳುತ್ತಿತ್ತು ಅಂತ। ಯಾಕೆ? ಹಸಿವೆ ಎಲ್ಲರಿಗೂ ಇದೆ ಅಲ್ವಾ? ಅಂದ್ರೆ ಆ ಹಸಿವೆಯನ್ನು ಹೋಗಲಾಡಿಸುವಂತ ಸಂದರ್ಭ ಬಂದಾಗ ಸ್ವಲ್ಪ ಇವರಲ್ಲಿ ಇವರನ್ನು ದೂರ ಇಡುವಂತಹ ಪ್ರಸಂಗವು ಇರ್ತಿತ್ತು ಎಂಬುದಾಗಿ ಲೇಖಕರು ಹೇಳ್ತಾರೆ। ನೋಡಿ ಯಾಕೆ ಅಂತ। ಆದರೆ ನಮ್ಮ ಲೇಖಕರಿಗೆ ಇಲ್ಲಿ ಕೆದಂಬಾಡಿ ಜತ್ತಪ್ಪರಯ್ಯ ಅವರಿಗೆ ಬೇಟೆಗೆ ಹೋಗುವಾಗ ಇವರು ಬೇಕೇ ಬೇಕು, ಯಾಕೆ ಎಂಬುದನ್ನು ಇವರು ಹೇಳ್ತಾ ಇದ್ದಾರೆ। ಶಿಕಾರಿಗೆ ಹೋದಲ್ಲಿ ಹಂಡಗಟ್ಟಲೆ ಮಾಂಸ ಬೇಯಿಸಬೇಕಿದ್ದರೆ ಅದಕ್ಕೆ ಬೇಕಾದ ಸಾಂಬಾರ ತೆಂಗಿನಕಾಯಿ ತುಪ್ಪ ಉಪ್ಪು ಹುಳಿ ಮೆಣಸು ಅಕ್ಕಿ ಮುಂತಾದ ಸಾಮಗ್ರಿಗಳು ಬೇಕಲ್ವಾ? ಬರೇ ಮಾಂಸವನ್ನು ಬೇಯಿಸಿ ತಿನ್ನುವುದಕ್ಕಾಗುವುದಿಲ್ಲ। ಬೇಟೆಯಾಡಿದಾಗ ಹಂದಿ ಮಾಂಸ ಮುಂತಾದದ್ದೆಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳು ಸಿಕ್ಕಿದ್ರೆ ಹಂಡೆಗಟ್ಟಲೆ ಮಾಂಸ ಸಿಗ್ತದೆ। ಈ ಹಂಡೆಗಟ್ಟಲೆ ಮಾಂಸವನ್ನು ಬೇಯಿಸಬೇಕಿದ್ರೆ ಅದಕ್ಕೆ ಬೇಕಾದಷ್ಟು ಸಾಂಬಾರಗಳು ಬೇಕಲ್ವಾ? ಉಪ್ಪು ಹುಳಿ ಮುಂತಾದವೆಲ್ಲ ಬೇಕು। ಅದು ಪಡೆಯುವಲ್ಲಿ ಹೆದರಿಸಿ ಕುಕ್ಕಟೆಯಾಗಿಯೇ ಪಡೆಯುವಲ್ಲಿ ಧರ್ಮಶಾಸ್ತ್ರವನ್ನೂ ಮೀರಿದ ಪ್ರಸಂಗಗಳು ಹಲವಾರು।
ನಕೊಟ್ಟು ಪಡೆಯಬೇಕಿದ್ರೆ ತುಂಬಾ ಖರ್ಚಾಗ್ತದೆ ನೋಡಿ ಹೀಗೆ ಬೇಟೆಯಾಡುವುದಕ್ಕೆ ಹೋದ್ರೆ ತುಂಬಾ ದಿನ ಅದರ ಹಿಂದೆಯೇ ಹೋಗಬೇಕಾಗ್ತದೆ ಆಗ ಕೈಯಲ್ಲಿ ಕಾಸು ಇರ್ತದ ಇಲ್ಲ ಆಗಿರುವಾಗ ಏನು ಮಾಡಬೇಕಾಗ್ತದೆ ಆ ಸಂದರ್ಭದಲ್ಲಿ ಅದನ್ನು ಪುಕ್ಕಟೆಯಾಗಿ ಅಂದ್ರೆ ಉಚಿತವಾಗಿ ಹಣ ಕೊಡದೆ ಪಡೆದುಕೊಳ್ಳುವ ರೀತಿಯನ್ನು ಏನಂತ ಹೇಳ್ತೇವೆ ಪುಕ್ಕಟೆಯಾಗಿ ಅಂದ್ರೆ ಹಾಗೆ ಪುಕ್ಕಟೆಯಾಗಿ ಪಡೆಯುವಲ್ಲಿ ಧರ್ಮಶಾಸ್ತ್ರವನ್ನು ಮೀರಿದ ಸಂದರ್ಭಗಳು ಹಲವಾರು ಯಾವುದೇ ಧರ್ಮದಲ್ಲಾಗಲಿ ಶಾಸ್ತ್ರಗಳಲ್ಲಾಗಲಿ ಇಲ್ಲದಂತ ರೀತಿಯನ್ನು ಅವರು ಅನುಸರಿಸುತ್ತಿದ್ದರು ಧರ್ಮ ಶಾಸ್ತ್ರ ಧರ್ಮ ಶಾಸ್ತ್ರ ಹಲವಾರು ಸಂದರ್ಭಗಳಲ್ಲಿ ಇವರು ಇವರದೇ ಆದ ಧರ್ಮವನ್ನು ಅಲ್ಲಿ ಉಪಯೋಗಿಸುತ್ತಾ ಇದ್ದರು ಎಂಬುದಾಗಿ ಹೇಳ್ತಾರೆ ಅಂದ್ರೆ ಅವರದೇ ರೀತಿ ಅವರದೇ ಶೈಲಿ ಯಾರ ಶೈಲಿ ಸಾಹುಕಾರ ಕುಂಜಿಮೋನು ಅವರದು ಅದು ತಪ್ಪಲ್ಲವೆಂದು ಅವರ ಸಮರ್ಥನೆ ಹಾಗೆ ಪುಕ್ಕಟೆಯಾಗಿ ಪಡೆಯುವುದರಲ್ಲಿ ತಪ್ಪಿಲ್ಲ ಯಾಕೆಂದೆ ಹೇಳ್ತಾರೆ ಮುಂದೆ ನೋಡಿ ನಾವು ಆ ಊರಿಗೆ ಬೇಟೆಗೆ ಹೋಗುವುದು ಊರವರ ಬೆಳೆ ರಕ್ಷಣೆಗಲ್ಲವೇ ನಾವು ಬೇಟೆಗೆ ಹೊರಟೆವೆಂದರೆ ಸಾಹುಕಾರರನ್ನು ಆಹ್ವಾನಿಸದಿದ್ದರೂ ಅವರು ರೆಡಿ ಅವರು ಅದಕ್ಕೆ ಈ ಪುಕ್ಕಟೆಯಾಗಿ ಸಾಂಬಾರಗಳನ್ನು ಸಂಗ್ರಹಿಸುವುದಕ್ಕೆ ಅವರು ಸಮರ್ಥನೆ ನೀಡುತ್ತಾರೆ ವಾಗ್ಮಿಗಳು ಮೊದಲೇ ನಮಗೆ ಗೊತ್ತಿದೆ ಅಲ್ವಾ ಹಾಗೆ ಅವರು ಅದಕ್ಕೆ ಸಮರ್ಥನೆ ನೀಡುವುದಕ್ಕೆ ಕಾರಣ ಇದಂತೆ ಏನ ಬೆಳೆಗಳನ್ನು ರಕ್ಷಿಸುವುದಕ್ಕಾಗಿ ನಾವು ಬೇಟೆಯಾಡುವುದು ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೇನೆ ಬೇಟೆಯಾಡುವ ಉದ್ದೇಶ ಕಾಡು ಪ್ರಾಣಿಗಳು ಬಂದು ರೈತರ ಕೃಷಿಗಳನ್ನು ಬೆಳೆಗಳನ್ನು ನಾಶ ಮಾಡ್ತವೆ ತಿಂದು ಹಾಕುವುದು ಮಾತ್ರ ಅಲ್ಲ ನಾಶ ಮಾಡ್ತವೆ ಹಾಗಾಗಿ ಇಡೀ ವರ್ಷವಿಡೀ ದುಡಿದು ನಾವೇನೋ ಸಂಪಾದಿಸ್ತೇವೆ ಅಂತ ಇರುವಂತ ಸಂದರ್ಭದಲ್ಲಿ ಪ್ರಾಣಿಗಳೆಲ್ಲ ಒಮ್ಮೆಲೆ ನುಗ್ಗಿದ್ರೆ ಏನಾಗ್ತದೆ ಎಲ್ಲ ಬೆಳೆಗಳು ನಾಶ ಆಗ್ತದೆ ಹಾಗೆ ಆ ಬೆಳೆ ರಕ್ಷಣೆಯನ್ನು ಮಾಡುವ ಸಲುವಾಗಿ ಆಗಿದೆ ಬೇಟೆಯಾಡುವಂಥದ್ದು ಆ ಸಂಪ್ರದಾಯ ಇದ್ದಿದೆ ಹಾಗೆ ಹಾಗಿರುವಾಗ ನಾವು ಹೋಗುವಂಥದ್ದು ಬೆಳೆ ರಕ್ಷಣೆಗಲ್ಲವೇ ಎಂಬುದಾಗಿ ಕುಂಜಿಮೋನು ಹೇಳುವುದರಲ್ಲಿ ಸಮರ್ಥನೆ ಸರಿಯಲ್ವಾ ಸರಿ ನಾವು ಬೇಟೆಗೆ ಹೊರಟವೆಂದರೆ ಸಾಹುಕಾರರನ್ನು ಆಹ್ವಾನಿಸದಿದ್ದರೂ ಅವರು ರೆಡಿ ಅವರನ್ನು ಕರಿಬೇಕಂತ ಇಲ್ಲ ಅವರಿಗೆ ಅಷ್ಟು ಉತ್ಸಾಹ ಯಾವುದರಲ್ಲಿ ಬೇಟೆ ಆಡುವುದರಲ್ಲಿ ಬೇಟೆಗೆ ಹೋಗುವುದು ಅಂತ ಹೇಳಿದ್ರೆ ಯಾರು ಅವರನ್ನು ಆಹ್ವಾನಿಸಬೇಕಾಗಿಲ್ಲ ಅವರಾಗಿ ಸ್ವತಃ ಬೇಟೆಗೆ ಹೋಗ್ತಿದ್ರು ಹಾಗೆ ಬೇಟೆಯಾಡಿ ಅದನ್ನು ತಿನ್ನುವುದರಲ್ಲೂ ಅವರು ಕಡಿಮೆಯಲ್ಲ ಎನ್ನುವುದನ್ನು ನಾವು ನೋಡೋದಕ್ಕಿದ್ದೇವೆ ಇವರು ಬಂದರೆ ನಾವು ದುರ್ಜನನಾಗದೆ ನಮಗೆ ಬೇಕಬೇಕಾದ ಸಾಮಾನುಗಳನ್ನು ಪುಕ್ಕಟೆ ಸರಬರಾಜು ಮಾಡುವ ಬೇರೊಂದು ವ್ಯಕ್ತಿ ಮತ್ತಾರು ಇವರು ಬಂದರೆ ಇವರು ನಮ್ಮ ಜೊತೆ ಬಂದರೆ ನಾವು ದುರ್ಜನರಾಗುವುದಿಲ್ಲ ದುರ್ಜನರು ಅಂತ ಹೇಳಿದ್ರೆ ಕೆಟ್ಟವರು ನಾವು ಕೆಟ್ಟವರಾಗುವುದಿಲ್ಲ ಯಾಕೆ ಪುಕ್ಕಡೆಯಾಗಿ ಪಡೆದುಕೊಂಡವರು ಎಂಬ ಹೆಸರು ನಮಗೆ ಬರುವುದಿಲ್ಲ ಯಾಕೆ ಬರುವುದಿಲ್ಲ ಕಾರಣ ಆ ಎಲ್ಲ ಕೆಲಸವನ್ನು ಯಾರು ನಿಭಾಯಿಸುತ್ತಾರೆ ಸಾಹುಕಾರ ಕುಂಜಿಮೋನು ನಿಭಾಯಿಸುತ್ತಾರೆ ಆದ್ದರಿಂದ ನಮಗೆ ಆ ಪ್ರಮೇಯ ಆ ದೋಷ ನಮಗೆ ಇಲ್ಲ ಇವರು ಬಂದರೆ ದುರ್ಜನನಾಗದೆ ದುರ್ಜನ ದುಷ್ಟ ಜನ ಅಂದ್ರೆ ಕೆಟ್ಟ ಜನ ಬೇಕು ಬೇಕಾದ ಅಲ್ಲಿ ಯಾವ್ದು ಬೇಕು ಬೇಕಾದ ನಿರುಕ್ತಿ ಬಂದಿದೆ ಅಲ್ವಾ ಎರಡು ಸಲ ಹೇಳಿದ್ದಾರೆ ಬೇಕು ಬೇಕಾದ ಸಾಮಾನುಗಳನ್ನು ಪುಕ್ಕಟೆ ಸರಬರಾಜು ಮಾಡುವ ಬೇರೊಂದು ವ್ಯಕ್ತಿ ಮತ್ತಾರು ಆದ್ದರಿಂದ ನನಗೂ ಸಾಹುಕಾರರನ್ನು ಬಿಟ್ಟು ಬೇಟೆಗೆ ಹೋಗುವುದೆಂದರೆ ಅಷ್ಟಕ್ಕಷ್ಟೇ ಆದ ಕಾರಣ ಸಾಹುಕಾರರನ್ನು ಬಿಟ್ಟು ಬೇಟೆಗೆ ಹೋಗುವುದೆಂದರೆ ಅಷ್ಟಕ್ಕಷ್ಟೇ ಯಾಕೆ ಅವರಿಲ್ಲದಿದ್ರೆ ಈ ಕೆಲಸ ಆಗುವುದಿಲ್ಲ ಬೇಟೆಯೂ ಆಡುವುದರಲ್ಲಿಯೂ ಸಾಕಿ ಜೊತೆಗೆ ಈ ರೀತಿಯಲ್ಲಿ ಅವರ ಸಹಾಯವೂ ಬೇಕು ಸಾಮಾನುಗಳ ಸರಬರಾಜು ಮಾಡುವುದಕ್ಕೆ ಅರ್ಥ ಆಯ್ತಲ್ಲ ಸರಿ ಮುಂದೆ ಹೋಗೋಣ ಸಾಹುಕಾರ ಕುಂಜಿಮೋನು ಬೇಟೆಗೆ ಹೋಗುವ ಸಂದರ್ಭದಲ್ಲಿ ಎಲ್ಲರಿಗೂ ಬೇಕು ಯಾಕೆ ಅವರು ಎಲ್ಲರ ಜೊತೆ ಹೋದ್ರೆ ಅವರಿಗೆ ಆ ಅಂಡೆ ಗಂಟಲೆ ಮಾಂಸವನ್ನು ಬೇಯಿಸುವ ಸಂದರ್ಭದಲ್ಲಿ ಪುಕ್ಕಟೆಯಾಗಿ ಅದಕ್ಕೆ ಬೇಕಾದಂತಹ ಸಾಂಬಾರ ಪದಾರ್ಥಗಳನ್ನು ಪುಕ್ಕಟೆಯಾಗಿ ಪಡೆಯುವಲ್ಲಿ ಅವರು ನಿಸ್ಸೀಮರು ಆದ್ದರಿಂದ ಸಾಹುಕಾರ ಕುಂಜಿಮೋನು ಬೇಕೇ ಬೇಕು ಅಲ್ಲದಿದ್ರೆ ನಮ್ಮ ಲೇಖಕರಿಗೆ ಅಷ್ಟೇ ಅಷ್ಟಕ್ಕಷ್ಟೇ ಅಷ್ಟಕ್ಕಷ್ಟೇ ಅಂತ ಹೇಳಿದ್ರೆ ಏನರ್ಥ ನನಗೆ ಅಷ್ಟು ಸಮಾಧಾನದ ಮಾತು ಅಲ್ಲ ಅಂತ ಸುಬ್ರಹ್ಮಣ್ಯ ಜಾತ್ರೆಯ ಸಮಯ ಹುಣ್ಣಿಮೆಯಂದು ನಾವು ಕೊಲ್ಕೊಂದಕ್ಕೆ ಹೋದವರು
ಜಾನುವಾರು ಮೇಲೆ ಹತ್ತುವ ದಿವಸ ಅಮಾವಾಸ್ಯೆ ಎಂದು ಸರ್ಚ್ ಲೈಟ್ ಶಿಕಾರಿಗೆ ಹೊರಡುವುದೆಂದು ನಿರ್ಣಯ ಮಾಡಿದೆವು. ಇನ್ನು ಇನ್ನೊಂದು ಇನ್ನೊಂದು ಘಟನೆ ನಡೆಯುವ ಸಂದರ್ಭ ಬರ್ತದೆ, ಮುಖ್ಯವಾದ ಭಾಗ. ಸಾಹುಕಾರ ಕುಂಜಿಮೋನು ಬೇಟೆಯಾಡುವ ಆ ಉತ್ಸಾಹದ ಕುರಿತು ನಾವಿನ್ನು ಮುಂದೆ ನೋಡುವುದಕ್ಕೆ ಇರುವಂತದ್ದು. ಏನಂತೆ, ಸುಬ್ರಹ್ಮಣ್ಯ ಜಾತ್ರೆಯ ಸಮಯ ಹುಣ್ಣಿಮೆಯಂದು ನಾವು ಕುಲ್ಕುಂದ, ನಾವು ಮೊದಲೇ ನೋಡಿದ್ದೇವೆ ಬಂಟ್ರ ನೆಕ್ಕಿಲ್ಲಾಡಿ ಸುಬ್ರಹ್ಮಣ್ಯ ಕುಲ್ಕುಂದ ಇದೆಲ್ಲ ಪ್ರದೇಶಗಳ ಅವರ ಊರು. ಅಲ್ಲೇ ಹೋದವರು ಜಾನುವಾರು ಮೇಲೆ ಹತ್ತುವ ದಿವಸ. ಏನದು ಜಾನುವಾರು ಮೇಲೆ ಹತ್ತುವ ದಿವಸ ಅಂತ ಹೇಳಿದ್ರೆ, ಜಾನುವಾರು ಅಂತ ಹೇಳಿದ್ರೆ ಸಾಕು ಪ್ರಾಣಿಗಳು, ಸಾಕು ಪ್ರಾಣಿಗಳು ಮೇಲೆ ಹತ್ತುವ ದಿವಸ ಅಮಾವಾಸ್ಯೆ ಎಂದು ಸರ್ಚ್ ಲೈಟ್ ಶಿಕಾರಿಗೆ ಹೊರಡುವುದೆಂದು ನಿರ್ಣಯ ಮಾಡಿದೆವು. ಇಲ್ಲಿ ಜಾನುವಾರು ಮೇಲೆ ಹತ್ತುವ ದಿವಸ ಅಂತ ಹೇಳಿದ್ರೆ ಈ ಸುಬ್ರಹ್ಮಣ್ಯದಲ್ಲಿ ಜಾನುವಾರುಗಳನ್ನು ಸಂತೆಗೆ ಜಾತ್ರೆಯ ಸಮಯದಲ್ಲಿ ತೆಗೆದುಕೊಂಡು ಹೋಗ್ತಾರೆ, ಅದು ಅಮಾವಾಸ್ಯೆಯ ದಿನದಂದು ನಡೆಯುವಂಥದ್ದು. ಆ ದಿನ ಅಮಾವಾಸ್ಯೆಗೆ ಹೇಗಿರ್ತದೆ, ಇಡೀ ಕತ್ತಲೆ ಅಲ್ವಾ. ಹಾಗಾಗಿ ಆ ಕತ್ತಲೆ ಬೇಟೆಗೆ ಹೋಗುವುದು ಎಂಬುದಾಗಿ ತೀರ್ಮಾನಿಸಿದ್ರು ಸುಬ್ರಹ್ಮಣ್ಯದಿಂದ. 10-15 ದಿನ ಮೋಡದೆಡೆಯ ಉರಿಬಿಸಿಲಿನಲ್ಲಿ ತಿರುಗಾಡಿ ಕೆಸರು ತುಳಿದು ಸಪ್ಪೆ ಊಟ ಮಾಡಿದವರಿಗೆ ಬೇಟೆ ಎಂದೊಡನೆ ಎಲ್ಲರ ಬಾಯಲ್ಲೂ ನೀರೂರತೊಡಗಿತು. ನೋಡಿ, ಅನೇಕ ದಿನಗಳ ಕಾಲ ಸಪ್ಪೆ ಊಟ ಮಾಡಿದವರು 15 ದಿನಗಳ ಕಾಲ, ಯಾವುದು ಈ ಅಮಾವಾಸ್ಯೆಯ ಮೊದಲ ದಿನಗಳಲ್ಲಿ ಉರಿ ಬಿಸಿಲಿನಲ್ಲಿ ಓಡಾಡಿ ಕೆಲಸ ಮಾಡಿ ಗದ್ದೆಯಲ್ಲಿ ಕೆಲಸ ಮಾಡಿ ಅವರಿಗೆ ಬೇಟೆ ಎಂದ ಕೂಡಲೇ ಬಾಯಲ್ಲಿ ನೀರೂರತೊಡಗಿತು. ಅಂದ್ರೆ ಆಶೆಯಾಯಿತು, ನೀರು ಊರು ನೀರೂರು, ಅಲ್ಲಿ ಲೋಪವಾಗಿ ಬರುವಂಥದ್ದಲ್ಲ, ನೀರು ಊರು ನೀರೂರತೊಡಗಿತು, ಆಶೆಯಾಯಿತು ಒಂದು ವಾಕ್ಯ ಮಾಡಬಹುದಲ್ಲ. ಈ ನೀರೂರು ಪದವನ್ನು ಗಮನಿಸಿಕೊಡಿ, ಅದಕ್ಕೊಂದು ನಿಮ್ಮ ಅರ್ಥವನ್ನು ಉಪಯೋಗಿಸಿಕೊಂಡು ಒಂದು ವಾಕ್ಯ ಮಾಡಬೇಕು. ನಾನು ಕೋವಿ ಹೆಗಲಿಗೆ ಹಾಕಿ ಲೈಟ್ ಹಿಡಿದು ಹೊರಟೆನೆಂದರೆ ಬರಿಗೈಯಲ್ಲಿ ಬರುವವನಲ್ಲ ಎಂಬುದು ಆ ಕಾಲಕ್ಕೆ ಗಾದೆಯ ಮಾತೆಯೇ ಆಗಿತ್ತು. ರೊಟ್ಟಿ ಮಾಡಿಸಿ ಸಾಂಬಾರು ಅರೆಯಲು ತಾಯಿ ಅತ್ತಿಗೆಯರಿಗೆ ಹೇಳಿ ಊಟದ ಹೊತ್ತಿಗಾಗುವಾಗ ಮೊಲ ಬರಿಂಕದ ಮಾತು ಒತ್ತಟ್ಟಿಗಿರಲಿ, ಒಂಟಿ ಹಂದಿಯನ್ನೇ ಹೊಡೆದುಕೊಂಡು ಬಂದ ಪ್ರಸಂಗಗಳು ಹಲವು. ಲೇಖಕರು ಹೇಳ್ತಾರೆ ಅವರಿಗೆ ಅವರಿಗೂ ಬಹಳ ಉತ್ಸಾಹ. ಹಾಗೆ ಅವರು ಬೇಟೆಗೆ ಹೊರಟರೆಂದರೆ ಬರಿಗೈಯಲ್ಲಿ ಬರುವವರಿಲ್ಲ, ಅದು ಗಾದೆ ಮಾತೇ ಸರಿ. ಯಾಕೆಂದ್ರೆ ಗಾದೆ ಮಾತು ಅಂದ್ರೆ ಇಂದಿನಿಂದ ಬಂದಂತಹ ಮಾತಲ್ಲ, ಹಾಗೆ ಸತ್ಯವಾದ ಮಾತಾಗಿರ್ತದೆ ಗಾದೆ ಮಾತು. ಹಾಗೆ ಇವರು ಬೇಟೆಗೆ ಕೋವಿ ಹಿಡಿದುಕೊಂಡು ಹೊರಟರೆಂದರೆ ಪ್ರಾಣಿಗಳನ್ನು ಬೇಟೆಯಾಡಿಯೇ ಬರುವಂಥದ್ದು. ಅದು ಕೇವಲ ಸಣ್ಣ ಪ್ರಾಣಿಗಳಾದ ಬರಿಂಕ ಮೊಲ ಅದು ಒತ್ತಟ್ಟಿಗಿರಲಿ, ಅದು ಬದಿಯಲ್ಲಿರಲಿ, ಒತ್ತಟ್ಟಿಗಿರಲಿ ಅಂದ್ರೆ ಏನು ಬದಿಗಿರಲಿ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಸಿಕ್ಕಿಯೇ ಸಿಗ್ತದೆ. ಒತ್ತಟ್ಟಿಗಿರಲಿ ಅಂತ ಹೇಳಿದ್ರೆ ಇಲ್ಲೇನರ್ಥ, ಬದಿಗಿರಲಿ ಅಂದ್ರೆ ಮೊಲವನ್ನು ಮತ್ತು ಬರಿಂಕವನ್ನು ಬದಿಯಲ್ಲಿಡುವಂತಲ್ಲ, ಬದಲಾಗೇನು ಅದು ಸಿಕ್ಕಿಯೇ ಸಿಗುತ್ತದೆ. ಅದೂ ಅಲ್ಲದೆ ಒಂಟಿ ಹಂದಿಯನ್ನು, ಯಾಕೆ ಒಂಟಿ ಹಂದಿ ಅಂತ ಹೇಳಿದ್ದಾರೆ, ಒಂಟಿ ಹಂದಿ ಅಂತ ಹೇಳುವುದಕ್ಕೆ ಕಾರಣ ಈ ಸಾಮಾನ್ಯವಾಗಿ ಗುಂಪಿನಲ್ಲಿರುವ ಹಂದಿಗಳನ್ನು ಬೇಟೆಯಾಡುವುದು ಸುಲಭವಂತೆ. ಯಾಕೆಂದ್ರೆ ಅವುಗಳು ಪ್ರತಿಯೊಂದನ್ನು ರಕ್ಷಣೆಗೋಸ್ಕರ ಅವುಗಳು ಒಟ್ಟಾಗಿ ಸೇರುವಾಗ ಯಾವುದಾದ್ರೂ ಒಂದು ತಮ್ಮ ಕೋವಿಗೆ ಗುರಿಯಾಗುತ್ತದೆ. ಆದರೆ ಒಂಟಿ ಹಂದಿ ಆದರೆ ಅದಕ್ಕೆ ಸ್ವಲ್ಪ ವೀರ್ಯ ಜಾಸ್ತಿ ಇರ್ತದಂತೆ, ಅವುಗಳು ಹಿಂದೆ ಮುಂದೆ ಬೇರೆಯವುಗಳನ್ನು ನೋಡುವುದಕ್ಕಿಲ್ಲ. ಹಾಗಾಗಿ ಅವುಗಳು ಯಾರು ಕೋವಿ ಹಿಡ್ಕೊಂಡು ಮುಂದೆ ಬರ್ತಾನೋ ಅವನ್ನೇ ಅವುಗಳು ಎದುರಿಸ್ತವೆಂದೆ. ಹಾಗೆ ಒಂಟಿ ಹಂದಿಯನ್ನು ಬೇಟೆ ಆಡಬಾರದು ಅಂತ ಹೇಳುವ ಒಂದು ಕ್ರಮವನ್ನು ಇಟ್ಟುಕೊಳ್ತಾರೆ, ಯಾಕೆಂದ್ರೆ ಅದು ಬಹಳ ಹೆದರಬೇಕಾದಂತಹ ಸಂಗತಿಯೇ ಹೌದು ಅಂತ. ಇದು ಬೇಟೆಗೆ ಹೋಗುವವರಿಗೆ ಗೊತ್ತು. ಅಂತೂ ಇವತ್ತು ನಾವು ಬೇಟೆ ಕುರಿತಾಗಿ ನಮಗೆ ಹೇಳುದು ಕೇಳುದು ಗೊತ್ತೇ ಹೊರತು ನಮಗೆ ಅನುಭವಗಳು ಇಲ್ಲ. ಒಂಟಿ ಹಂದಿಯನ್ನೇ ಹೊಡೆದು ಬಂದ ಪ್ರಸಂಗಗಳು ಹಲವು. ಅಂತ ಅಷ್ಟು ಉತ್ಸಾಹಿ ಬೇಟೆಗಾರರು ಲೇಖಕರು ಅಂತ ಹೇಳ್ತಾರೆ. ಅಂತೆಯೇ 7-8 ಜನರು ಹೊರಟದಾಯಿತು, ಒಬ್ಬರು ಇಬ್ಬರಲ್ಲ 7-8 ಜನ ಸೇರಿ ಬೇಟೆಗೆ ಹೊರಟಾಯಿತು. ತನ್ನ ಕಂಚುಕಟ್ಟಿನಿಂದ
ದೊಣ್ಣೆಯನ್ನೊಮ್ಮೆ ಬಳಿ ನಿಂತಿದ್ದ ಶಾಂತಗೌಡನ ಹೆಗಲ ಮೇಲಿನ ಬೈರಾಸವನ್ನು ಎಳೆದು ತಿಕ್ಕಿ ಲಕಲಕಿಸಿ ಎದುರು ಅಲ್ಲಿಲ್ಲದ ಆ ಬುಚ್ಚು ಬಾಯಿಯನ್ನು ತೆರೆದು ಆಕಳಿಸಿ ಯಾಲ್ಲ ಎಂದು ಪ್ರಾರ್ಥಿಸಿ ಮುಂದಾಗಿ ಕುಂಜಿಮೂನು ಶಿಕಾರಿಗೆ ಇಳಿದುದಾಯಿತು. ಏಳೆಂಟು ಜನ ಬೇಟೆಗೆಂದು ಹೊರಟಿದ್ದಾರೆ. ಅವರ ಜೊತೆಗೆ ಕುಂಜಿಮೂನು ಇದ್ದಾರೆ, ಶಾಂತಗೌಡರು ಇದ್ದಾರೆ ಅಂತ ನಮಗೀಗ ಇದರಿಂದ ಗೊತ್ತಾಯ್ತಲ್ವಾ. ಅವರಿಗೆ ಇತರರಲ್ಲಿ ಎಷ್ಟು ಸಲಿಗೆ ಇತ್ತು ಎನ್ನುವುದನ್ನು ಇಲ್ಲಿ ನಮಗೆ ತಿಳಿಸುವಂಥದ್ದು. ಕುಂಜಿಮೋನಿಗೆ ಎಲ್ಲರಲ್ಲೂ ಬಹಳ ಸಲಿಗೆ, ವಿನೋದ ಪ್ರಿಯ ಅಂತ ನಾವು ಮೊದಲೇ ನೋಡಿದ್ದೇವೆ ಅಲ್ವಾ. ಹಾಗೆ ಅಷ್ಟೇ ಸಲಿಗೆ ಇರುವವರು ಹೌದು. ಹಾಗೆ ಅವರು ಹೊರಡುವಾಗ ಯಾಲ್ಲ ಅಂದ್ರೆ ದೇವರೇ, ಮುಸಲ್ಮಾನರಾದ್ದರಿಂದ ಅವರು ದೇವರನ್ನು ಹೇಗೆ ಅಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಅಲ್ಲ ಅದರ ಅರ್ಥ ಏನು? ದೇವರೇ ನಮ್ಮನ್ನು ಕಾಪಾಡಿ, ನಾವು ಹೊರಟಂತಹ ಕಾರ್ಯ ಅದು ನೆರವೇರಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ತಾ. ಅದರ ಎಡೆಯಲ್ಲಿ ಮತ್ತೊಂದು ಬರ್ತದೆ ನೋಡಿ, ಅವರಲ್ಲಿ ಒಂದು ಬೆತ್ತ ಉಂಟು, ನಾಗಬೆತ್ತದ ಕೋಲು ಉಂಟು ಅಂತೇಳಿ ನಾವು ಮೊದಲ ಪಾಠದಲ್ಲಿ ನೋಡಿದ್ದೇವೆ. ಹಾಗೆ ಇಲ್ಲಿ ಅದಕ್ಕೆ ಕಂಚು ಕಟ್ಟಿನ ದೊಣ್ಣೆ ಅವರ ಕೈಯಲ್ಲಿರುವಂಥದ್ದು, ಆ ಎರಡು ತುದಿಗಳದು ಇನ್ನು ಒಡೆದು ಹೋಗದ ಹಾಗೆ, ಬೆತ್ತ ಒಡೆದು ಹೋಗದ ಹಾಗೆ ಅದಕ್ಕೆ ಕಂಚಿನ ಮುಚ್ಚಳವನ್ನು ಎರಡು ಬದಿಗಳಲ್ಲೂ ಹಾಕಿರುವಂತಹ ಕೋಲುಗಳು. ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅಂತಹ ಕೋಲುಗಳು ಇರ್ತಿತ್ತು, ಆದರೆ ಇವತ್ತು ಅದು ನಾವು ಕಾಣೋದಕ್ಕೆ ಇಲ್ಲ. ಹಾಗೆ ಅಂತಹ ಕೋಲನ್ನು ಇವರು ಹಿಡಿದುಕೊಂಡು ಅದನ್ನು ಏನ್ ಮಾಡ್ತಾರಂತೆ, ಹೋಗುವಾಗ ಒಮ್ಮೆ ಅದನ್ನು ತಿಕ್ಕುತ್ತಾರೆ. ಯಾವುದರಿಂದ? ಅವರ ಶಾಲೆ ಉಪಯೋಗಿಸಿ ಅಲ್ಲ, ಯಾರ ಬೈರಾಸ ಉಪಯೋಗಿಸಿ? ಶಾಂತಗೌಡರ ಹೆಗಲ ಮೇಲಿದ್ದ ಬೈರಾಸವನ್ನು ಎಳೆದು ತೆಗೆದು ಅದನ್ನು ತಿಕ್ಕಿ ಲಕ ಲಕಿಸಿ ಹೊಳೆಯುವಂತೆ ಮಾಡು. ಲಕ ಲಕಿಸುವಂತೆ ಹೇಳಿದ್ರೆ ಹೊಳೆಯುವಂತೆ ಮಾಡು, ಇದು ಅನುಕರಣ ಪದ. ಲಕ ಲಕಿಸು ಎನ್ನುವುದು ಅನುಕರಣ ಪದ. ಹಾಗೆ ತಿಕ್ಕಿ ಲಕ ಲಕಿಸಿ ಎದುರು ಹಲ್ಲಿಲ್ಲದ, ಎದುರು ಹಲ್ಲಿಲ್ಲಂತೆ ನೋಡಿ, ಇದು ಅವರ ಬಗ್ಗೆ ನಾವು ತಿಳ್ಕೊಳ್ಳುವ ವಿಚಾರ. ಯಾವುದು? ಅವರಿಗೆ ಎದುರು ಬಾಯಲ್ಲಿ ಎದುರು ಹಲ್ಲಿಲ್ಲ, ಹಲ್ಲಿಲ್ಲದ ಆ ಬೊಚ್ಚು ಬಾಯಿಯನ್ನು, ಬೊಚ್ಚು ಬಾಯಿ ಅಂತ ಹೇಳಿದ್ರೆ ಹಲ್ಲಿಲ್ಲದ ಬಾಯಿಯನ್ನು, ಬೊಚ್ಚು ಬಾಯಿಯನ್ನು ತೆರೆದು ಆಕಳಿಸಿ ಯಾಲ್ಲ ಎಂದು ಪ್ರಾರ್ಥಿಸಿ ಯಾಲ್ಲ ಅಯ್ಯೋ ದೇವರೇ ನಮ್ಮನ್ನು ಕಾಪಾಡಿ ಎಂದು ಪ್ರಾರ್ಥಿಸಿ ಶಿಕಾರಿಗೆ ಇಳಿದುದು ಆಯಿತು. ಬೇಟೆಗೆ ಪ್ರಾರಂಭಿಸಿದ್ರು. ನಾನು ಲೈಟು ಕಟ್ಟಿ ಹಳೆಗೇಟಿನ ದಾರಿಯಾಗಿ ಕೊಂಬಾರಿಗೆ ಹೋಗುವುದೆಂದು ತೀರ್ಪಿತ್ತಿದ್ದೆ. ಮೊದಲೇ ಲೇಖಕರು ಏನು ಹೇಳಿದ್ರು, ನಾನು ಲೈಟ್ ಹಿಡ್ಕೊಂಡು ಹಳೆಗೇಟಿನ ಆ ದಾರಿಯಾಗಿ ಹೋಗ್ತೇನೆ ಎಂಬುದಾಗಿ ಅವರು ಮೊದಲೇ ಮಾತು ಕೊಟ್ಟಿದ್ರು, ತೀರ್ಪಿತ್ತಿದ್ರು ಅಂತ ಹೇಳಿದ್ರೆ ಮಾತು ಕೊಟ್ಟಿದ್ರು. ಆದರೆ ಆ ಸಮಯ ಸುಬ್ರಹ್ಮಣ್ಯ ಕುಲ್ಕುಂದ ಜನ ಜಾನುವಾರುಗಳಿಂದಲೂ ಮನುಷ್ಯರ ಗಲಾಟೆಯಿಂದಲೂ ಮೃಗಗಳಿಗೆ ಭೀತಿಯ ಕೇಂದ್ರವಾಗಿದ್ದರೆ ನೆರೆಯ ಕೊಂಬಾರು ಅವುಗಳಿಗೆ ಆಶ್ರಯ ಸ್ಥಾನವಾಗಿತ್ತು. ಕೊಂಬಾರಿನ ಬದಿಗೆ ತಾನು ಹೋಗ್ತೇನೆ ಎಂಬುದಾಗಿ ಮಾತು ಕೊಟ್ಟಿದ್ರು, ಅಲ್ಲಿ ಅವರಿಗೆ ಆ ದಿನ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಏನ ಎಂಬುದಾಗಿ ಅವರು ಹೇಳ್ತಾರೆ ನೋಡಿ, ಜನ ಜಾನುವಾರು, ಜನ ಜಾನುವಾರು, ಜನರು ಇರ್ತಾರೆ ಜಾನುವಾರು ಇರ್ತವೆ. ಯಾಕೆ? ಅಲ್ಲಿ ಸುಬ್ರಹ್ಮಣ್ಯ ಜಾತ್ರೆಯ ಸಮಯದಲ್ಲಿ ಅದು ಕೃಷಿ ಪ್ರದೇಶದ ಜನರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಎತ್ತುಗಳೋ ಕೋಣಗಳೋ ಅಥವಾ ಸಾಕು ಪ್ರಾಣಿಗಳನ್ನು ಅಲ್ಲಿ ಜಾತ್ರೆಯ ಸಂತೆಯಲ್ಲಿ ಇಡ್ತಾರೆ. ಹಾಗೆ ಕೆಲವರಿಗೆ ಒಂದು ಎತ್ತು ಇರುವುದು ಅಥವಾ ಕೋಣ ಇರುವವರಾದ್ರೆ ಅದಕ್ಕೆ ಇನ್ನೊಂದು ಬೇಕಲ್ಲ ಉಳಬೇಕಿದ್ರೆ ಆ ಜೋಡಿಯನ್ನು ಅಲ್ಲಿಂದ ಆಯ್ಕೆ ಮಾಡ್ತಾರೆ. ಇನ್ನು ಜಾನುವಾರುಗಳನ್ನು ಖರೀದಿಸಬೇಕು ಅಂತ ಇದ್ರೆ ಅಲ್ಲಿಂದ ಖರೀದಿಸುವಂಥದ್ದು. ಹಾಗೆ ಅಲ್ಲಿ ಮಾರಾಟ ಕ್ರಯ ವಿಕ್ರಯಗಳು ನಡೆಯುತ್ತದೆ ಅಲ್ವಾ. ಮಾರಾಟವೂ ಆಗ್ತದೆ, ಪಡ್ಕೊಳ್ಳುವಂತಹ ಕ್ರಮವು ಕೂಡ ಅಲ್ಲಿ ಇತ್ತು, ಈಗಲೂ ಇದೆ ಅಂತ ಹೇಳ್ತಾರೆ. ಆದರೆ ಅದರ ಪ್ರಮಾಣ ಮಾತ್ರ ಸುಬ್ರಹ್ಮಣ್ಯದಲ್ಲಿ ಈ ಜನಜಾನುವಾರ ಜಾತ್ರೆ ಪ್ರಮಾಣ ಮಾತ್ರ ಸ್ವಲ್ಪ ಕಡಿಮೆಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಸಾಕು ಪ್ರಾಣಿಗಳು ಈಗ ಕಡಿಮೆಯಾಗಿವೆ, ಕೃಷಿಯು ಕಡಿಮೆಯಾಗಿದೆ ಅಲ್ವಾ. ಆಗಿರುವಾಗ ಕೋಣಗಳು, ಎತ್ತುಗಳು ಅಥವಾ ಇತರ ಸಾಕು ಪ್ರಾಣಿಗಳು, ದನ ಕೋಳಿಯೋ ಇನ್ನು ಆಡು ಮುಂತಾದ ಪ್ರಾಣಿಗಳು ಕಡಿಮೆ ಅಂತ ಬಂದಿವೆ.
ಕಾರಣದಿಂದಾಗಿ ಯಾವ ಕಾರಣ ಜನರು ಜಾನುವಾರು ಜಾತ್ರೆ ಆದುದರಿಂದ ಅಲ್ಲಿ ಜನರೆಲ್ಲ ಹೋಗ್ತಾ ಇದ್ದಾರೆ ಜನ ಜಾನುವಾರುಗಳನ್ನು ತೆಗೆದುಕೊಂಡು ಹಾಗಾಗಿ ಗಲಾಟೆ ಹೆಚ್ಚಾಗ್ತದೆ ಅವರು ಮಾತುಗಾರಿಕೆ ಬೊಬ್ಬೆ ಇದೆಲ್ಲ ಇದು ಮೃಗಗಳಿಗೆ ಅಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ ಕೊಂಬಾರು ಪ್ರದೇಶದಲ್ಲಿ ಅವುಗಳಿಗೆ ಆಶ್ರಯ ಸ್ಥಾನವಾಗುತ್ತದೆ ಸುಬ್ರಹ್ಮಣ್ಯದಲ್ಲಿ ಉಲ್ಕುಂದದಲ್ಲಿ ಅವುಗಳು ಉಲ್ಕುಂದದಿಂದ ಎಲ್ಲ ಪ್ರಾಣಿಗಳು ಎಲ್ಲಿಗೆ ಹೋಗ್ತವೆ ಕೊಂಬಾರಿಗೆ ಹೋಗ್ತವೆ ಅಲ್ಲಿ ಅವುಗಳಿಗೆ ಆಶ್ರಯ ಸ್ಥಾನವಾಗುತ್ತದೆ ಅಲ್ಲಿ ಯಾರ ತೊಂದರೆಯೂ ಇಲ್ಲ ಆ ಸಮಯ ಮಾವ ಅಳೇರಿ ಗುಡ್ಡಪರೈಗಳು ಕೊಂಬಾರಿನಲ್ಲಿ ಹೊಸದಾಗಿ ಆಸ್ತಿಯನ್ನು ಖರೀದಿಸಿ ನೆಲೆಸಿದ ಕಾರಣ ನಾವೆಷ್ಟು ಜನ ಹೋದರೂ ಊಟಕ್ಕೆ ತೊಂದರೆ ಇಲ್ಲ ಇನ್ನೊಂದು ಅವರಿಗೆ ಏನಂತ ಹೇಳಿದ್ರೆ ಕೊಂಬಾರಿಗೆ ಹೋದ್ರೆ ನಾವು ಮೊದಲೇ ಹೇಳಿದೇವಲ್ಲ ಏನಂತ ಪ್ರಾಣಿಗಳನ್ನು ಅಂಡೆಗಟ್ಟಲೆ ಮಾಂಸ ಮಾಡಿ ಬೇಯಿಸಬೇಕಿದ್ರೆ ಅದಕ್ಕೆ ಸಾಂಬಾರ ಪದಾರ್ಥಗಳು ಬೇಕು ಅದು ಇವರಿಗೆ ಪುಕ್ಕಟೆಯಾಗಿ ಪಡೆಯುವಲ್ಲಿ ಪುಣ್ಯಮೋನು ನಿಸ್ಸೀಮರು ಅಂತ ನಾವು ತಿಳ್ಕೊಂಡಿದ್ದೇವೆ ಆದರೆ ಇಲ್ಲಿ ಈ ಕೊಂಬಾರು ಪ್ರದೇಶದಲ್ಲಿ ಬೇಟೆಯಾಡುವಾಗ ಈ ಪ್ರಮೇಯ ಬರುವುದಿಲ್ಲ ಕಾರಣ ಅಲ್ಲಿ ಜತ್ತಪರ ಲೇಖಕರ ಮಾವ ಅವರ ಹೆಸರು ಅಳೇರಿ ಗುಂಡಪ್ಪ ಅಳೇರಿ ಗುಡ್ಡಪ್ಪ ರೈಗಳು ಕೊಂಬಾರಿನಲ್ಲಿ ಹೊಸದಾಗಿ ಆಸ್ತಿಯನ್ನು ಖರೀದಿಸಿ ನೆಲೆಸಿದ ಕಾರಣ ನಾವೆಷ್ಟು ಜನ ಹೋದರೂ ಊಟಕ್ಕೆ ತೊಂದರೆ ಇಲ್ಲ ಏಳೆಂಟು ದಿನ ನಿಂತು ಕಾರವಾರು ನಡೆಸಿದ್ದರೂ ಸಿಹಿ ಅಂದರೆ ನಾವೆಲ್ಲ ಏಳೆಂಟು ಜನ ಅಲ್ಲಿಗೆ ಹೋದರೂ ಅಲ್ಲಿ ಯಾವುದೇ ಕೊರತೆ ಇಲ್ಲ ಉಳ್ಕೊಳ್ಳೋದಕ್ಕೆ ಜಾಗವೂ ಐತೆ ಹಾಗಿದ್ರೆ ಈಗ ಅವರಿಗೆ ತಲೆಬಿಸಿ ಇಲ್ಲದೆ ಹೋಗ್ಬೋದಲ್ವಾ ಪ್ರವಾಸ ಬೇಟೆಗೆ ತಲೆಬಿಸಿ ಇಲ್ಲದೆ ಹೋಗುವ ಒಂದು ಸನ್ನಿವೇಶ ಅವರಿಗೆ ಒದಗಿ ಬರ್ತದೆ ಹಾಗೆ ಮಾವ ಅಳೇರಿ ಗುಡ್ಡಪರೈಗಳು ಕೊಂಬಾರಿನಲ್ಲಿ ಹೊಸದಾಗಿ ಆಸ್ತಿಯನ್ನು ಖರೀದಿಸಿ ನೆಲೆಸಿದ ಕಾರಣ ನಾವೆಷ್ಟು ಜನ ಹೋದರೂ ಊಟಕ್ಕೆ ತೊಂದರೆ ಇಲ್ಲ ಏಳೆಂಟು ದಿನ ನಿಂತು ಕಾರುಬಾರು ನಡೆಸಿದ್ದರೂ ಸೈಯೇ ಅಂದರೆ ಏಳೆಂಟು ದಿನಗಳ ಕಾಲ ನಾವು ಅಲ್ಲಿದ್ದು ಬೇಟೆಯಾಡುವುದು ಬಂದು ವಿಶ್ರಾಂತಿ ಪಡೆಯುವುದು ಇದೆಲ್ಲ ಅಲ್ಲಿ ನಡೆಸುವುದಕ್ಕೆ ಸಾಧ್ಯ ಆಗ್ತದೆ ಎಂಬುದು ಲೇಖಕರ ಸಮರ್ಥನೆ ಏನಾದರೂ ತೊಂದರೆ ಗಲಾಟೆ ಸಂಭವಿಸಿದರೂ ಆ ಊರಿನಲ್ಲಿ ಅವರ ಜನಪ್ರಿಯತೆಯಿಂದ ಅದನ್ನು ನಿವಾರಿಸಿಕೊಳ್ಳುವುದು ದುಸ್ತರವಲ್ಲ ಏನಾದರೂ ತೊಂದರೆ ಆಗ್ತದಲ್ವಾ ಬೇಟೆಗೆ ಹೋದಾಗ ಅಲ್ಲಿ ಸಣ್ಣ ಪ್ರಮಾಣದಲ್ಲೆಲ್ಲ ಗಿಡ ಮರಗಳನ್ನು ನಾಶ ಮಾಡಬೇಕಾಗ್ತದೆ ನಾಶ ಆಗ್ತದೆ ಮತ್ತೆ ಇನ್ನು ಕೆಲವು ಕೃಷಿ ಪ್ರದೇಶವೂ ಕೂಡ ಹಾಳಾಗ್ಬೋದಲ್ವ ಹಾಗಾಗಿ ಅದು ಅವರವರ ಜಾಗದಲ್ಲೇ ಹೋಗುವುದಕ್ಕೆ ಸಾಧ್ಯ ಇಲ್ಲ ಬೇರೆ ಇತರರ ಆಸ್ತಿಯ ಮೇಲೂ ನಡಿಬೇಕಾಗ್ತದೆ ಹಾಗೆ ಬೇರೆಯವರ ಜಾಗದಲ್ಲಿ ಹೋದಾಗ ಏನಾಗ್ತದೆ ಅವರು ಬಿಡ್ತಾರ ಕೆಲವರು ತಮ್ಮ ಆಸ್ತಿಗೆ ಏನಾದರೂ ಹಾನಿಯಾದರೆ ಅವರು ಸುಮ್ಮನಿರುವುದಿಲ್ಲ ಆದರೆ ಅಂಥ ಸಂದರ್ಭಗಳಲ್ಲಿ ಅಲ್ಲೇ ವಾಸವಾಗಿರುವಂತಹ ಅಳೇರಿ ಗುಡ್ಡಪರೈಗಳಿದ್ದಾರಲ್ಲ ನಮ್ಮ ಲೇಖಕರ ಮಾವ ಇದ್ದಾರೆ ಅವರು ಅಲ್ಲಿ ಜನಪ್ರಿಯರಾಗಿದ್ದರು ಹೆಸರುವಾಸಿ ಜನ ಹಾಗಾದ್ದರಿಂದ ಅವರಿಗೆ ಆ ಊರಿನಲ್ಲೇ ಗೌರವ ಇತ್ತು ಆದ್ದರಿಂದ ಅವರು ಗೌರವಾನ್ವಿತರು ಮಾತನಾಡಿದರೆ ಎಲ್ಲರೂ ಅದನ್ನು ಒಪ್ಪಿಕೊಳ್ತಾರೆ ಸಾಮಾನ್ಯ ಅವರದನ್ನು ಏನಂತ ಸಮಜಾಯಿಸಿಕೊಡ್ತಾರೆ ಕಾರಣ ಏನು ಎನ್ನುವುದನ್ನು ತಪ್ಪುಗಳಾದಲ್ಲಿ ಹಾಗೆ ಏನಾದರೂ ಗಲಾಟೆಗಳಾದಲ್ಲಿ ಅಲ್ಲಿ ಅದನ್ನು ಸರಿಪಡಿಸುವುದಕ್ಕೆ ದುಸ್ತರವಲ್ಲ ದುಸ್ತರ ಕಠಿಣಕರ ಅಲ್ಲ ಕಷ್ಟಕರವಾದುದು ಅಲ್ಲ ಸುಲಭದಲ್ಲೇ ಆ ಏನೇ ಗಲಾಟೆಗಳಿದ್ರೂ ಅದು ಶಮನ ಆಗ್ತಿತ್ತು ಇಲ್ಲದಾಗ್ತಿತ್ತು ಕಾರಣ ಏನು ಅಲ್ಲೇ ಇರುವಂತಹ ಅವರ ಮಾವನ ಜನಪ್ರಿಯತೆ ಅತ್ತೆಯಂತೂ ಬಂದವರಿಗೆ ಇದ್ದಷ್ಟು ದಿನ ಬೇಯಿಸಿ ಹಾಕುವ ಧಾರಾಳ ಮನಸ್ಸಿನವರು ಮತ್ತೇನು ತೊಂದರೆ ಅತ್ತೆಯಂತೂ ಅಲ್ಲಿ ಎಷ್ಟು ಜನ ಬಂದರೂ ಕೂಡ ಇದ್ದದನ್ನು ಬೇಯಿಸಿ ಹಾಕುವುದಕ್ಕೆ ಅವರಿಗೆ ಬೇಸರ ಇಲ್ಲ ಹಾಗಿರುವಾಗ ಬೇರೇನು ತೊಂದರೆ ಇಲ್ಲ ಹಾಗಾಗಿ ಇವರು ಸಂತೋಷದಲ್ಲಿ ಬೇಟೆಗೆ ಹೊರಟದ್ದಾಯಿತು ಇನ್ನು ಕೆಲವು ದಿನಗಳ ನಂತರ ಏನಾಯಿತು ಎನ್ನುವುದನ್ನು ಇಲ್ಲಿ ಹೇಳ್ತಾರೆ ನಾವೀಗೇನು ನೋಡಿದ್ದೆವು ಅವರು ಬೇಟೆಗೆ ಹೊರಟ ಸಂದರ್ಭವನ್ನು ನೋಡಿದೆವು ಸುಬ್ರಹ್ಮಣ್ಯ ಜಾತ್ರೆಯ ಸಮಯದಲ್ಲಿ
ಸುಬ್ರಹ್ಮಣ್ಯದ ಸುಬ್ರಹ್ಮಣ್ಯ ಕುಲ್ಕುಂದ ಪ್ರದೇಶದಲ್ಲಿರುವ ಮೃಗಗಳೆಲ್ಲ ಕೊಂಬಾರಿಗೆ ತಮ್ಮ ಆಶ್ರಯ ಸ್ಥಾನವನ್ನು ಬದಲಾಯಿಸುತ್ತದೆ. ಕಾರಣ ಅಲ್ಲಿ ಜನ ಜಾನುವಾರು ಜಾತ್ರೆ ನಡೆಯುವುದರಿಂದ ಅಲ್ಲಿ ಜನರ ಗಲಾಟೆ ಹೆಚ್ಚಾಗುವ ಕಾರಣ ಅವುಗಳೆಲ್ಲ ಹತ್ತಿರದ ಕೊಂಬಾರಿಗೆ ವಲಸೆ ಹೋಗ್ತವೆ. ಹಾಗಾಗಿ ಅಲ್ಲಿ ಬೇಟೆಯಾಡುವುದಕ್ಕಾಗಿ ಆ ಪ್ರದೇಶವನ್ನು ಆ ಗ್ರಾಮವನ್ನು ಆಯ್ಕೆ ಮಾಡುತ್ತಾರೆ ಲೇಖಕರು ಮತ್ತೊಬ್ಬರ ಸಂಗಡಿಗರು. ಹಾಗೆ ಒಬ್ಬರು ಇಬ್ಬರು ಹೊರಟದಲ್ಲ, ಏಳೆಂಟು ಜನ ಹೊರಟಿದ್ದಾರೆ. ಹಾಗೆ ಏಳೆಂಟು ಜನರಲ್ಲಿ ಲೇಖಕರಿದ್ದಾರೆ, ಸಾಹುಕಾರ ಕುಂಜಿಮೋನ್ ಇದ್ದಾನೆ, ಶಾಂತಗೌಡರಿದ್ದಾರೆ, ಇನ್ನು ಇತರರು ಇದ್ದಾರೆ. ಹಾಗೆ ಇಲ್ಲಿ ನಾವು ಇನ್ನೊಂದು ವಿಚಾರವನ್ನು ತಿಳ್ಕೊಂಡಿದ್ದೇವೆ. ಏನು? ಸಾಹುಕಾರ ಕುಂಜಿಮೋನು ಬಹಳ ಸಲಿಗೆವಂತ ಇತರರೊಂದಿಗೆ ಅಂತೇಳಿ. ಹಾಗೆ ಆ ಭೈರಸವನ್ನು ಎಳೆದು ತನ್ನ ನಾಗರ ಬೆತ್ತವನ್ನು ಒಮ್ಮೆ ತಿಕ್ಕಿ ತೀಡಿ ಲಕಲಕಿಸುವಂತೆ ಮಾಡ್ತಾರಲ್ಲ, ಅದು ಅವರ ಸಲಿಗೆಯನ್ನು ಸೂಚಿಸುತ್ತದೆ. ಇನ್ನು ಅದಷ್ಟು ದಿನ ಅಷ್ಟು ಕೆಲವು ದಿನಗಳಾಯಿತು. ಆ ನಂತರ ಅವರು ಅಲ್ಲೇ ಇರುವುದಕ್ಕಾಗಲಿಲ್ಲ ಅಲ್ವಾ, ಸ್ವಂತ ಊರಿಗೆ ಹೋಗಬೇಕಾಗಿದೆ. ಹಾಗೆ ಬೇಟೆ ಎಲ್ಲ ಮುಗಿಸುವ ನಿರ್ಣಯ ಮಾಡಿ ಅವರಿಗೆ ಅವರಿನ್ನು ಹೊರಡ್ತಾ ಇದ್ದಾರೆ. ಒಂದು ದಿನ ರಾತ್ರಿ ರಾತ್ರಿ ಮಾರ್ಗದ ಬದಿ ಲೈಟ್ ಹಾಕುತ್ತಾ ಎರಡು ಮೂರು ಮೈಲು ಮುಂದೆ ಸಾಗಿರಬಹುದು. ಲೈಟಿಗೆ ಕಣ್ಣು ಕೊಟ್ಟು ಎರಡು ಮೊಲಗಳು ಒಂದು ಬರಿಂಕವು ನನ್ನ ಕೋವಿಗೆ ತುತ್ತಾದವು. ಹಾಗೆ ಅವರು ಬೇಟೆ ಮುಗಿಸಿ ರಾತ್ರಿ ಮಾರ್ಗದ ಬದಿಯಲ್ಲೇ ಅವರು ಲೈಟ್ ಹಾಕುತ್ತಾ ಮನೆಗೆ ಹೊರಡ್ತಾರೆ. ಹಾಗೆ ಮುಂದೆ ಸಾಕ್ತಾ ಇರುವಾಗ ಅವರಿಗೆ ಕಂಡ ದೃಶ್ಯ ಏನಂತೆ, ಎರಡು ಮೊಲಗಳು ಮತ್ತು ಎರಡು ಮೂರು ಮೈಲು ಮುಂದೆ ಸಾಗಿರಬಹುದು. ಆಗ ಅವರಿಗೆ ಲೈಟಿಗೆ ಕಣ್ಣು ಕೊಟ್ಟು ಎರಡು ಮೊಲಗಳು ಒಂದು ಬರಿಕವು ನನ್ನ ಕೋವಿಗೆ ತುತ್ತಾದವು. ಹಾಗೆ ಹೋಗುವಾಗ ದಾರಿಯಲ್ಲಿ ಅವರಿಗೆ ಎರಡು ಮೊಲ ಸಿಕ್ಕಿತಂತೆ, ಮತ್ತೆ ಒಂದು ಬರಿಂಕ. ಬರಿಂಕ ಅಂತ ಹೇಳಿದ್ರೆ ಮೊಲದ ಜಾತಿಯ ಪ್ರಾಣಿ. ಹಾಗೆ ಈ ಮೂರು ಮೃಗಗಳು ಅವರಿಗೆ ಅವರ ಕೋವಿಗೆ ತುತ್ತಾದವು, ಗುರಿಯಾದವು. ಇದು ಗುರಿಯಾದವು, ತುತ್ತಾದವು ಅಂತ ಹೇಳಿದ್ರೆ ಗುರಿಯಾದವು ಅಂತ ಹೇಳಿದ್ರೆ ಅವುಗಳು ಇವರ ಕೋವಿಯಟಿಗೆ ಸತ್ತು ಹೋದವು. ಮನೆಗಿರುವುದು ಏಳೆಂಟು ಫರ್ಲಾಂಗು ಮಾತ್ರ. ಮನೆಗಿರುವ ದೂರ ಇನ್ನೆಷ್ಟು? ಏಳೆಂಟು ಫರ್ಲಾಂಗು ದೂರ. ಅವ ಮನೆಗೆ ಕೊಂಬಾರಿನ ತನ್ನ ಮಾವನ ಮನೆಗೆ. ಮನೆಯ ಹತ್ತಿರ ದೊಡ್ಡ ಮೃಗವೇನೂ ಕಾಣ ಸಿಗದು. ಸಿಕ್ಕಿದುದಲ್ಲಿ ದೊಡ್ಡ ಪಾಲು ಸಾಕುಕಾರ ಹೊಟ್ಟೆ ತುಂಬಿಸಲಾಯಿತು. ಆದರೆ ಇವರಿಗೆ ಬೇಸರ, ಯಾಕೆ ಹೆಚ್ಚು ಪ್ರಾಣಿಗಳೇನೂ ಅವರಿಗೆ ಸಿಗಲಿಲ್ಲ, ಎರಡು ಮೊಲ ಒಂದು ಬರಿಂಕ ಮಾತ್ರ ಸಿಕ್ಕಿದೆ. ಅದರಲ್ಲೂ ಈ ಸಾಹುಕಾರರಿಗೆ ತುಂಬ ತಿನ್ನಿಸ್ಬೇಕು, ಅವರು ಮಾಂಸ ಪ್ರಿಯ, ಹಾಗಾಗಿ ಹೆಚ್ಚಿನ ಪಾಲು ಅವರಿಗೆ ಹೋಗ್ತದಲ್ಲ ಅಂತ ಸ್ವಲ್ಪ ಬೇಸರ ಉಂಟು. ತುಂಬಿಸಲಾಯಿತು ಅಂತ ಹೇಳಿದ್ರೆ ಅವರ ಹೊಟ್ಟೆ ತುಂಬಿಸುವುದಕ್ಕೆ ಆಗ್ತದೆ ಎನ್ನುವ ಅರ್ಥ. ಕುಲ್ಕುಂದದಲ್ಲಿ 10-15 ದಿನ ಜಾನುವಾರು ಸಂತೆಯಲ್ಲಿ ಓಡಾಡಿ ದಣಿದ ಬೇಸರ. ಇನ್ನೊಂದೇನಂತೆ, ಕುಲ್ಕುಂದದಲ್ಲಿ 10-15 ದಿನ ಜಾನುವಾರು ಸಂತೆಯಲ್ಲಿ ಓಡಾಡಿ ದಣಿದ ಬೇಸರ ಒಂದು ಕಡೆ, ಇನ್ನೊಂದು ದೊಡ್ಡ ಪ್ರಾಣಿಗಳು ಬೇಟೆಯಾಡಿ ಸಿಗಲಿಲ್ಲ, ಹೆಚ್ಚು ಮಾಂಸ ಸಿಗುವುದಕ್ಕಾಗಲಿಲ್ವಲ್ಲ ಎಂಬುದಾಗಿ ಇನ್ನೊಂದು ಬೇಸರ. ಹೀಗೆ ಒಮ್ಮೆ ಮನೆ ಸೇರಿದರೆ ಸಾಕೆಂಬ ಆತುರ. ಅಷ್ಟು ಮಾತ್ರ ಅಲ್ಲ, ತುಂಬ ದಿನದಿಂದ ಮನೆ ಬಿಟ್ಟು ಬಂದು ಅಲೆದು ಅಲೆದು ಅವರಿಗೆ ಈಗ ಒಮ್ಮೆ ಮನೆ ಸೇರಬೇಕು ಅಂತ ಆಗಿದೆ, ಮನೆ ಸೇರುವ ತವಕ. ಮುಂದೆ ಹೆಜ್ಜೆ ಹಾಕುತ್ತಾ ಬಂದು ಮಾರ್ಗದ ಬದಿಯ ಮಣ್ಣು ಅಗೆದ ಜಾಗಕ್ಕೆ ಲೈಟಿನ ಬೆಳಕು ಚೆಲ್ಲಿದೆ. ಕಾಣುವುದೇನು? ಸಾಣಗಿಕ್ಕಿದ ವಜ್ರದ ಹರಳಿನಂತಹ ಕಣ್ಣುಗಳು ಗಿರಗಿರನೆ ತಿರುಗುತ್ತಿವೆ. ಹಾಗೆ ಬರುವಾಗ ಸ್ವಲ್ಪ ಮಣ್ಣು ಅಗೆದ ಜಾಗ, ಅಲ್ಲಿಗೆ ಲೈಟ್ ಹಾಕಿ ನೋಡ್ತಾರೆ. ಇವರ ಕೈಯಲ್ಲಿ ಸರ್ಚ್ ಲೈಟ್ ಇದೆಯಲ್ಲ, ಲೈಟ್ ಹಾಕಿ ನೋಡ್ತಾರೆ ಲೇಖಕರು. ಸಾಣಗಿಕ್ಕಿದ ತಿಕ್ಕಿ ತೀಡಿದಂತಹ ಕಣ್ಣುಗಳು ಗಿರಗಿರನೆ ತಿರುಗುವುದು ಕಾಣ್ತದೆ. ಸ್ವಲ್ಪ ಹತ್ತಿರ ಹೋಗೋಣವೆಂದು ಗಿರಗಿರನೆ ತಿರುಗುವುದು, ಗಿರಗಿರನೆ ತಿರುಗುವುದು ಇದು ಅನುಕರಣ ಪದ್ಧತಿ.
ಅಂದ್ರೆ ಬಹಳ ಹರಿತವಾಗಿ ದೃಷ್ಟಿಸ್ತಾ ಉಂಟು ವಜ್ರದ ವಜ್ರದ ಹರಳಿನಂತ ವಜ್ರದ ಮಣಿಯಂತೆ ಕಾಣ್ತಿದಂತೆ ಉಗ್ರಕಾಂತ ಅಂದ್ರೆ ಅಷ್ಟು ವಜ್ರದ ಗುಣ ಏನು ಕತ್ತಲೆಯಲ್ಲಿಯೂ ಹೊಳೆಯುತ್ತದೆ ಹೊಳೆಯುವ ಗುಣ ಇದೆ ಅಲ್ವ ಹಾಗಾಗಿ ಆ ವಜ್ರದಂತ ಹೊಳೆಯುವ ಗುಣ ಇರುವ ಕಣ್ಣುಗಳು ಲೇಖಕರಿಗೆ ಕಂಡು ಸ್ವಲ್ಪ ಹತ್ತಿರ ಹೋಗೋಣವೆಂದು ಹತ್ತು ಹೆಜ್ಜೆ ಮುಂದೆ ಬಂದು ನೋಡುತ್ತೇನೆ ಪ್ರಾಣಿಯೊಂದು ಮತ್ತೊಂದು ಪ್ರಾಣಿಯನ್ನು ಮೆಟ್ಟಿ ಕುಳಿತು ಕತ್ತಿನ ಭಾಗವನ್ನು ಕಿತ್ತು ತಿನ್ನುತ್ತಿದೆ ಹಾಗೆ ಸ್ವಲ್ಪ ಮುಂದಕ್ಕೆ ಬಂದು ನೋಡ್ತಾರೆ ನೋಡಿದ್ರೆ ಅವರ ಕಂಡ ದೃಶ್ಯ ಯಾವುದು ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯನ್ನು ಮೆಟ್ಟಿ ಕತ್ತಿನ ಭಾಗವನ್ನು ಕತ್ತು ಅಂದ್ರೆ ಕುತ್ತಿಗೆ ಕುತ್ತಿಗೆಯ ಭಾಗವನ್ನು ಕಿತ್ತು ತಿನ್ನುತ್ತಿದೆ ಕಚ್ಚಿ ಎಳೆದು ತಿನ್ನುತ್ತಿವೆ ದೃಶ್ಯ ಅಲ್ವಾ ಏನು ದೊಡ್ಡದು ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯನ್ನು ಕಚ್ಚಿ ತಿನ್ನುವಂತ ದೃಶ್ಯವನ್ನು ಕಂಡ್ರು ಲೇಖಕರು ನನಗೆ ಅರ್ಥವಾಯಿತು ಕೋವಿಯಲ್ಲಿ ಮೊದಲೇ ಇಟ್ಟಿದ್ದ ತೋಟೆಯನ್ನು ತೆಗೆದು ಒಂದನೇ ನಂಬರದ ತೋಟೆಯನ್ನು ಇಟ್ಟು ತೋರು ಬೆರಳಿನಿಂದ ಕೈಯಿಕ್ಕಿ ಮೀಟಿದೆ ಲೇಖಕರಿಗೆ ಅರ್ಥವಾಯಿತು ಇದು ಬಹಳ ಹೆದರಬೇಕಾದ ವಿಷಯ ಇದು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಅವರ ಮೊದಲೇ ಅವರ ಕೈಯಲ್ಲಿ ಕೋವಿ ಉಂಟು ಆ ಕೋವಿಯನ್ನು ಅವರು ಗುಂಡನ್ನು ಪ್ರಹಾರ ಮಾಡಿದ್ರು ಪ್ರಯೋಗಿಸಿದ್ರು ಹಾಗೆ ಕೈಯಿಕ್ಕಿ ಮೀಟಿದೆ ಕೈಯಿಕ್ಕಿ ಇದಾಗ ಗುಂಡು ಹಾರಿ ಹೋಯಿತು ಹೇಗೆ ಧಮಾರ್ ಎಂದು ಎಡಬಲದ ಕಾಡುಗಳು ಮಾರ್ದನಿ ಕೊಟ್ಟೊಡನೆ ಲೈಟ್ ಅನ್ನು ತಪ್ಪಿಸಿ ತೋಟೆ ತುಂಬಿಸಲು ಬಗ್ಗಿದೆ ಲೈಟ್ ಹಾಕಿ ಅವರು ಗುಂಡು ಹಾರಿಸಿದ್ದು ಆಮೇಲೆ ಲೈಟ್ ಅನ್ನು ಬೇರೆ ಕಡೆಗೆ ಮಾಡಿದ್ರು ಇಲ್ಲದಿದ್ರೆ ಅದು ನೋಡ್ತದಲ್ಲ ಪ್ರಾಣಿ ಅದು ಹೇಗಿದೆ ಏನು ಅಂತ ಗೊತ್ತಿಲ್ಲ ಅದು ಎಲ್ಲಿಯಾದ್ರೂ ಅದನ್ನು ಬಿಟ್ಟು ಗುಂಡದಕ್ಕೆ ಆ ಜೀವಕ್ಕೆ ತಾಗದಿದ್ರೆ ಏನಾಗ್ಬೋದು ಅದು ಇವರನ್ನು ಆಕ್ರಮಿಸಬಹುದಲ್ವಾ ಆಕ್ರಮಣದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಇವರೇನ್ ಮಾಡ್ತಾರೆ ಲೈಟ್ ಅನ್ನು ಬೇರೆ ಕಡೆಗೆ ಮಾಡಿಕೊಂಡು ಇವರು ಪುನಃ ಅದಕ್ಕೆ ತೋಟೆ ಹಾಕ್ಬೇಕು ಕೋವಿಗೆ ತೋಟೆ ಹಾಕ್ಬೇಕು ಆ ಢಮಾರ್ ಎಂಬ ಶಬ್ದ ಬಂದಾಗ ಒಂದು ರಟ್ಟಿಗೆ ಹೋಗ್ತದಲ್ಲ ಆ ವಸ್ತು ಅದು ಅತಿ ವೇಗವಾಗಿ ಹೋಗುವ ಮೂಲಕ ಇನ್ನೊಂದು ಜೀವಿಯ ಶರೀರವನ್ನು ಆಕ್ರಮಿಸ್ತದೆ ಆಕ್ರಮಿಸುವುದಕ್ಕಿರುವಂತಹ ವಸ್ತು ಇದೆಯಲ್ಲ ಅಂದ್ರೆ ಗುಂಡು ಕೋವಿಯ ಗುಂಡು ಅದನ್ನು ಅದಕ್ಕೋಸ್ಕರ ಅವರು ಬಗ್ಗಿದರು ಎಲ್ಲಿಯಾದರೂ ಹೊಡೆದ ಮೃಗವು ಗತಾಸುವಾದರೆ ಸತ್ತುದಕ್ಕೆ ಚೂರಿ ಹಾಕಿದ ಎಂದು ನಕ್ಕಾರು ಎನ್ನುತ್ತಾ ಕುಣಿಮೋನು ಓಡಿ ಚೂರಿ ಬಿಡಿಸಿ ಅಂದಾಜಿಗೆ ಕೈಯಿಕ್ಕಿ ಮೃಗದ ಕತ್ತನ್ನು ಹಿಡಿದು ಔಕ್ಕಿದ್ದೇ ತಡ ಅದು ಬರಿಕ ಅಲ್ಲ ಇದು ಎಂದಿಡೆ ದೇವರೇ ಇದೇನು ದನಿಗಳೇ ಬನ್ನಿ ಎಂದು ಬೊಬ್ಬೆ ಹಾಕ್ತಾರೆ ಅವರಿಗೆ ಅವರು ಗುಂಡನ್ನು ಸೇರಿಸ್ತಾ ಇದ್ದಾರಷ್ಟೇ ಇನ್ನು ಮುಂದಿನ ಪ್ರಯೋಗ ನಡಿಬೇಕಾಗಿದೆ ಅಷ್ಟೊತ್ತಿಗೆ ಎಲ್ಲಿಯಾದರೂ ಅದು ಸತ್ತು ಹೋದ್ರೆ ಆ ಪ್ರಾಣಿ ಸತ್ತು ಹೋದ್ರೆ ಮೊದಲೇ ಅದಕ್ಕೆ ಗುಂಡು ಹಾರಿಸಿದ್ದಾರಲ್ಲ ಒಂದು ವೇಳೆ ಗುಂಡಿಗಲ್ಲದೆ ಅದು ಪ್ರಾಣಿ ಒಂದು ಪ್ರಾಣಿಯನ್ನು ಒಂದು ಪ್ರಾಣಿ ಕಚ್ಚುವ ಮೂಲಕ ಅವುಗಳಿಂದಾಗಿಯೇ ಸತ್ತು ಹೋದ್ರೆ ಬೇಟೆಯಾಡಿ ತಾವು ಪಡೆಯದಿರುವುದು ಅವರಿಗೆ ಬೇಕಾಗಿಲ್ಲ ಯಾಕೆ ಅವರು ಸಾಹಸಿಗಳು ಅದರಲ್ಲಿ ಅವರಿಗೆ ಹೆಸರು ಇದೆ ಅಲ್ವಾ ಹಾಗಿರುವಾಗ ಸತ್ತ ಪ್ರಾಣಿಗೆ ಗುಂಡು ಹಾಕಿಕೊಂಡ ಎಂಬ ಹೆಸರು ಬೇಡ ಅಂತ ಹೇಳಿ ಸಾಹುಕಾರ ಕುಂಜಿಮೋನು ಏನ್ ಮಾಡ್ತಾನೆ ಅವನು ಒಮ್ಮೆಲೆ ಕೈಯಿಕ್ಕಿ ಕತ್ತಲೆಯಲ್ಲಿ ನೋಡಿಕೊಂಡೇನಲ್ಲ ಕತ್ತಲೆಯಲ್ಲೇ ಚೂರಿಯಿಂದ ಅದಕ್ಕೆ ಔಕ್ಕಿದ್ದೇ ತಡ ಚೂರಿ ಹಾಕಿದ ಹಾಕಿಯೇ ಬಿಟ್ಟ ಆಗಲೇ ಅವನಿಗೆ ಯಾಲ್ಲ ಇದು ಎಂದುಡೆ ದೇವರೇ ಇದೇನು ದನಿಗಳೇ ಬನ್ನಿ ಇದು ಬರಿಕ ಅಲ್ಲ ಅಂತೇಳಿ ಅವನು ಬೊಬ್ಬೆ ಹಾಕ್ತಾನೆ ಅವನು ಹಾಕಿದಾಗ ಏನಾಯ್ತು ಪ್ರಾಣಿಯನ್ನು ತೊಂದರೆ ಕೊಟ್ಟಿದ್ದಲ್ವ ಹಾಗೆ ಅಯ್ಯೋ ದೇವರೇ ಅಂತೇಳಿ ಕರೀತಾನೆ ಹಾಗೆ ಜೊತೆಗಿದ್ದಂತಹ ಲೇಖಕರನ್ನು ಬೊಬ್ಬೆ ಹಾಕಿ ಕರೀತಾನೆ ಇದು ಬರಿಂಕ ಅಲ್ಲ ಬರಿಂಕ ಅಂದ್ರೆ ಸಣ್ಣ ಪ್ರಾಣಿ ಅಲ್ಲ ಮೊಲದ ಜಾತಿಯ ಒಂದು ಪ್ರಾಣಿ ಅಂದ್ರೆ ಸಣ್ಣದು ಇದು ಬರಿಂಕ ಅಲ್ಲ ಅಂತ ಹೇಳಿದ್ರೆ ಇದು ಅದಲ್ಲ ಅದಕ್ಕಿಂತ ದೊಡ್ಡ ಪ್ರಾಣಿ ಹುಲಿ ನನ್ನ ಕೈ ಹಿಡಿದಿದೆ ಅಯ್ಯೋ ಕೈಯನ್ನು ಜಗಿಯುತ್ತಿದೆ ಎದೆ ಮೆಟ್ಟಿ ಹಿಡಿದಿದೆ ಸತ್ತೆ ಅಲ್ಲ ಸತ್ತೆ
ಎಂಬ ಬುಬ್ಬಿ. ಅಯ್ಯೋ ಇದು ಬರಿಕಾ ಅಲ್ಲ, ದೊಡ್ಡ ಪ್ರಾಣಿ ಹುಲಿ, ಇದು ನನ್ನ ಮೆಟ್ಟಿ ಹಿಡಿದಿದೆ, ಸತ್ಯ ಅಲ್ಲ ಸತ್ಯ ಎಂಬ ಬೊಬ್ಬೆ ಹಾಕಿದ್ರು. ಅಯ್ಯೋ ದೇವರೇ ನಾನು ಸತ್ತೆ ಅಂತೇಳಿ ಗಟ್ಟಿಯಾಗಿ ಹೆದರಿ ಬೊಬ್ಬೆ ಹಾಕ್ತಾರೆ. ಹೇಗಿರ್ಬಹುದಲ್ಲ, ಹುಲಿಯೊಂದು ತನ್ನ ಕೈಯನ್ನು ಕಚ್ಚುತ್ತಿದೆ, ತನ್ನ ಎದೆಯನ್ನೇ ಮೆಟ್ಟಿದೆ ಅಂತ ಇರುವಾಗ ಒಮ್ಮೆ ಜೀವ ಹೋದಾಗಿರ್ಬಹುದಲ್ವ. ಅಷ್ಟು ಹೆದರಿದ ಅವರು ಲೇಖಕರನ್ನು ಕರೀತಾರೆ. ಆರ್ಭಟೆಯನ್ನು ಕೇಳಿ ಒಡನಿದ್ದವರು ದೂರ ದೂರ ಹೋದುದಲ್ಲದೆ ಹುಲಿ ಹಿಡಿದವರನ್ನು ಬರಿಗೆಯಿಂದ ಬಿಡಿಸಲು ಬರುವ ಹುಚ್ಚರಾರು ನೋಡಿ. ಜೊತೆಗೆ ಏಳೆಂಟು ಜನ ಹೊರಟಿದ್ದಾರೆ ಅಂತ ನಾವು ಮೊದಲೇ ನೋಡಿದ್ದೇವೆ. ಲೇಖಕರ ಬಗ್ಗೆಯೂ ಕುಂಜಿಮೋನು ಬಗ್ಗೆಯೂ ನಾವು ನೋಡಿದ್ದೇವೆ. ಏನಂತ ಅವರೀಗ ಒಬ್ರು ಗುಂಡು ಹಾರಿಸಿ ಡಮಾರ್ ಎಂಬುದಾಗಿ ಗುಂಡು ಹಾರಿಸಿ ಇಡೀ ಕಾಡೇ ಮಾರ್ದನಿಗೊಳ್ಳುವಂತೆ ಮಾಡಿ ಇನ್ನೂ ತೋಟೆ ತುಂಬಿಸ್ತಾ ಇದ್ದಾರೆ ಕೋವಿಗೆ. ಮಾರ್ದನಿ ಅಂತ ಹೇಳಿದ್ರೆ ಪ್ರತಿಧ್ವನಿ, ಮಾರ್ದನಿ ಪ್ರತಿಧ್ವನಿಸು, ಒಮ್ಮೆ ಕೇಳಿಸಿಕೊಂಡದ್ದು ಮತ್ತೆ ಮತ್ತೆ ಕೇಳಿಸುವಂತಾಗುವಂಥದ್ದಕ್ಕೆ ಮಾರ್ದನಿಸು ಅಂತ ಹೇಳುವಂಥದ್ದಲ್ವ. ಒಂದು ಸಣ್ಣ ಪಾತ್ರೆಯೊಳಗೆ ಮುಖ ಇಟ್ಟು ನಾವು ಹೇಳಿದ್ರೆ ಅದೇನಾಗ್ತದೆ, ಪುನಃ ಅದು ನಮಗೆ ಅದೇ ಮತ್ತು ಪುನಃ ಪುನಃ ಕೇಳಿಸ್ತದೆ. ಹಾಗೆ ಈ ಶಬ್ದ, ದೊಡ್ಡದಾದ ಶಬ್ದ ಇಡೀ ಮತ್ತೆ ಮತ್ತೆ ಕೇಳ ಬರುತ್ತಿತ್ತು ಅಂತ ಹೇಳಿದ್ರು. ಹಾಗೆ ಆ ಸಂದರ್ಭದಲ್ಲಂತೂ ಕುಂಜಿಮೋನು ಸತ್ತ ಪ್ರಾಣಿಗೆ ಚೂರಿ ಹಾಕಿದ ಅಪಕೀರ್ತಿ ನಮಗೆ ಬೇಡ, ನಾವು ಸಾಹಸಿಗಳಲ್ಲ, ಜನ ಏನ ನಕ್ಕಾರು ಎಂಬುದಾಗಿ ತಿಳಿದು ಆತ ಏನು ಮಾಡಿದ, ಚೂರಿ ಹಾಕಿಯೇ ಬಿಟ್ಟ. ಆದರೆ ಅದು ಸುಮ್ಮನಾಗಿದೆಯೋ ಇಲ್ಲ, ಅದು ಇವರ ಕೈಯನ್ನು ಕಚ್ಚಿ ಬಿಟ್ಟಿತು. ಮತ್ತೇನು, ಅಶ್ವ ಭಯಂಕರವಾದ ಹುಲಿ ಇವರ ಎದೆ ಮೆಟ್ಟಿಕೊಂಡಿದೆ, ಹೆದರಿದಂತ ಇವನು ಒಬ್ಬೆ ಹಾಕ್ತಾನೆ. ಆಗ ಉಳಿದವರೆಲ್ಲ ಏನು ಮಾಡ್ತಾರೆ, ದೂರ ದೂರ ಸರಿಯುತ್ತಾರೆ. ಯಾಕೆ ಅವರ ಕೈಯಲ್ಲಿ ಕೋವಿ ಇಲ್ಲ, ಆಯುಧಗಳಿಲ್ಲದ ಅವರು ಹುಲಿಯನ್ನು ಕಂಡು ಮುಂದೆ ಬರ್ತಾರ, ಇಲ್ಲ ನಾವೇಗಾದರೂ ಬದುಕಿದೆವು ಬಡ ಜೀವ ಅಂತೇಳಿ ಅವರು ಅಲ್ಲಿಂದ ದೂರಕ್ಕೆ ಹೋಗ್ತಾರೆ, ಪರಾರಿ ಆಗ್ತಾರೆ. ಆದರೆ ನಮ್ಮ ಲೇಖಕರಿಗೆ ಬಿಡುವುದಕ್ಕಾಗ್ತದೆ, ಅವರ ಕೈಯಲ್ಲಿ ಕೋವಿ ಬೇರೆ ಇದೆ ಅಲ್ವಾ. ಹಾಗಾಗಿ ಅವರು ಎಂಬುದಾಗಿ ನೋಡೋಣ. ನಾನು ಇದನ್ನು ಕೇಳಿದವನೇ ಹಾರಿದವನಂತೆ ಓಡಿ ಕೋವಿಯನ್ನು ಎದೆಗೆ ಹಾಕಿ ಲೈಟನ್ನು ಕೂಗು ಬರುವಲ್ಲಿಗೆ ಹಾಕಿ ನೋಡುತ್ತೇನೆ. ನಾಯಿ ಹುಲಿಯು ಸಾಹುಕಾರರ ಬಲಗೈಗೆ ಬಾಯಿ ಹಾಕಿ ಒಂದು ಹಿಡಿ ಮಾಂಸವನ್ನು ತೆಗೆದು ಬಿಚ್ಚಿದ ಬಾಯಿಯನ್ನು ಮುಚ್ಚದೆಯೇ ಪ್ರಾಣ ಬಿಟ್ಟಿದೆ. ಹಾಗಿವರು ಲೇಖಕರು ನೋಡ್ತಾರೆ, ಲೈಟ್ ಹಾಕಿ ನೋಡ್ತಾರೆ. ನೋಡಿದ್ರೇನು, ಇವರ ಕೈಯನ್ನು ಕಚ್ಚಿ ಒಂದು ಹಿಡಿ ಮಾಂಸ ಅದರ ಬಾಯಲ್ಲಿದೆ, ಆ ಪ್ರಾಣಿಯ ಬಾಯಲ್ಲಿದೆ, ಆದರೆ ಅದು ಅಲ್ಲಿಗೆ ಪ್ರಾಣ ಬಿಟ್ಟಿದೆ ಹೋಗುವ ಕಾಲಕ್ಕೆಲ್ವ. ಪ್ರಾಣ ಮುರುಕದಲ್ಲಿ ಅದೇನು ಮಾಡಿದೆ, ತನ್ನನ್ನು ಎದುರಿಸುವುದಕ್ಕೆ ಬಂದ ಸಾಹುಕಾರರ ಕೈಯನ್ನು ಕಚ್ಚಿ ಮಾಂಸವನ್ನು ಹಿಡಿದುಕೊಂಡಿದೆ, ಆದರೆ ಅದಕ್ಕೆ ಅದರ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ, ಅದು ಅಲ್ಲೇ ಪ್ರಾಣ ಬಿಟ್ಟಿದೆ. ಕುಂಜಿಮೋನವನ್ನು ನಾನು ಎಳೆದು ಈಚೆಗೆ ನಿಲ್ಲಿಸಿದ್ದೇ ತಡ, ಆ ನೀಳ ದೇಹವು ಮಾರ್ಗದಲ್ಲಿಯೇ ಕುಸಿದು ಬಿತ್ತು. ಹಾಗೆ ಕುಂಜಿಮೋನವನ್ನು ಏನು ಮಾಡಿದೆ, ಅಲ್ಲಿ ಅವರೀಗ ಕೈಗೆ ಗಾಯವಾಗಿ ಇದ್ದಾರಲ್ವ, ಆ ಪ್ರಾಣಿಯ ಪಕ್ಕದಿಂದ ಇವರನ್ನು ನಿಲ್ಲಿಸಿದ್ರಂತೆ. ನಿಲ್ಲಿಸಿದ್ದೇ ತಡ, ನಾವು ಮೊದಲೇ ನೋಡಿದ್ದೇವೆ ಅತಿ ಎತ್ತರದ ಮನುಷ್ಯ, ಆ ನೀಳವಾದ ದೇಹ ಏನಾಯಿತು, ಮಾರ್ಗದಲ್ಲಿಯೇ ಬಿದ್ದು ಬಿಟ್ಟಿತು, ಮೂರ್ಛೆ ಹೋಗಿ ಬಿದ್ದು ಬಿಟ್ಟಿತು. ಬಿದ್ದಿತು ಹೇಗಿರ್ಬೋದು, ನೀವೇ ಆಲೋಚಿಸ್ಬೋದಲ್ವ, ನಿಲ್ಲಿಸಿದ ವ್ಯಕ್ತಿ ಬಿದ್ದು ಬಿಟ್ಟ. ಫ್ಲಾಸ್ಕಿನಿಂದ ನೀರು ತೆಗೆದು ಶೈತ್ಯೋಪಚಾರ ಮಾಡಿದ ನಂತರವೇ ಬೋಧ ಬಂದುದು. ಅನಂತರ ಶೈತ್ಯೋಪಚಾರ, ಶೈತ್ಯ ಅಂದ್ರೆ ನೀರಿನಿಂದ ಮಾಡುವ ಉಪಚಾರ, ಶೀತ ಉಪಚಾರ ಅಲ್ವಾ, ಶೈತ್ಯ ಉಪಚಾರ ಶೈತ್ಯೋಪಚಾರ. ಹಾಗೆ ಫ್ಲಾಸ್ಕಿನಿಂದ ನೀರು ತೆಗೆದು ಅವರ ಮುಖಕ್ಕೆ ಉಪಯೋಗಿಸಿ ಆನಂತರ ಅವರಿಗೆ ಬೋಧ ಬಂತು. ಒಮ್ಮೆ ಅವರು ಮೂರ್ಛಿತರಾಗಿದ್ದರು, ಮತ್ತೆ ಅವರಿಗೆ ಸ್ವಲ್ಪ ಹೊತ್ತಿನಲ್ಲೇ ಬೋಧ ಬಂತು. ಚೇತರಿಸಿದ ಸಾಹುಕಾರರನ್ನು ಇಬ್ಬರು ಮೂವರು ಕೂಡಿ ಆಧರಿಸಿ ಕೊಂಬಾರಿನ ಮನೆಗೆ ಬಂದು ಮಲಗಿದ್ದ ಅತ್ತೆಯನ್ನು ಮಕ್ಕಳನ್ನು ಎಬ್ಬಿಸಿದೆವು. ಹಾಗೆ
ಬೇಟೆ ಅಲ್ಲಿಗೆ ಮುಗಿತಲ್ವಾ ಹಾಗೆ ಪ್ರಾಣಿಗಳೆಲ್ಲ ಸಿಕ್ಕಿದೆವೆ ಈಗೆಲ್ಲ ಈ ಮೂರ್ಛಿತನಾಗಿ ಇದ್ದಂತ ಹಾಗೆ ಸ್ವಲ್ಪ ಹುಷಾರಾದ ಆ ವ್ಯಕ್ತಿಯನ್ನು ಇನ್ನೇನೋ ಸರಿಯಾಗಿ ಚೇತರಿಸಿಕೊಳ್ಳಿಲ್ಲ ಮೂರ್ಛೆಯಿಂದ ಚೇತರಿಸಿಕೊಂಡ ಚೇತರಿಸಿಕೊಳ್ಳುವುದನ್ನು ಸುಧಾರಿಸಿಕೊಂಡ ಅಲ್ವಾ ಚೇತರಿಸು ಅಂದ್ರೆ ಸುಧಾರಿಸು ಹಾಗೆ ಸ್ವಲ್ಪ ಸುಧಾರಿಸಿಕೆ ಆಯಿತು ಮೂರ್ಛೆ ಹೋಗಿಕೊಂಡಿಲ್ಲ ಆದ್ರೆ ನಡೆದು ಬರುವಷ್ಟು ತ್ರಾಣ ಇಲ್ಲ ಹಾಗೆ ಅವರನ್ನು ಇಬ್ಬರು ಮೂವರು ಸೇರಿಕೊಂಡು ಏನು ಮಾಡಿದ್ರು ಆದರಿಸಿ ಹಿಡಿದುಕೊಂಡು ಆ ಕಡೆಯಿಂದ ಈ ಕಡೆಯಿಂದ ನಮಗೆ ಗೊತ್ತುಂಟಲ್ವ ನಾವು ಒಬ್ಬರಿಗೆ ಆಟ ಆಡುವಾಗಲ್ಲ ಬಿದ್ರೆ ಏನು ಮಾಡ್ತೇವೆ ನಾವು ಇಬ್ಬರು ಮೂವರು ಸೇರಿ ಅವರಿಗೆ ಗಲಿಗೆ ಗಲು ಕೊಟ್ಟು ಅವರನ್ನು ಹೇಗಾದರೂ ತಂದು ಒಂದು ಕಡೆ ಕುಳಿತುಗೊಳಿಸ್ತೇವೆ ಹಾಗೆ ಇಲ್ಲಿಗೆ ಮನೆಗೆ ಸಮೀಪ ತಲುಪಿದ್ದಾರೆ ಹಾಗೆ ಜೊತೆಗಿದ್ದವರು ಈಗೆಲ್ಲರೂ ನೆರವಾದರಲ್ಲ ಅವರನ್ನು ಸೇರಿ ಹೆಗಲಿಗೆ ಅವರನ್ನು ಸಹಕರಿಸಿ ಅವರನ್ನು ಕರೆದುಕೊಂಡು ಬಂದರು ಯಾರ ಮನೆಗೆ ಕೊಂಬಾರಿನ ಇವರ ಮಾವನ ಮನೆಗೆ ಅಲ್ಲಿ ಅತ್ತೆಯನ್ನು ಮಕ್ಕಳನ್ನು ಎಬ್ಬಿಸಿದೆವು ಅವರು ಹೇಳುವ ಸಮಯ ಆಗಲಿಲ್ಲ ಹಾಗಾಗಿ ಮುಂಜಾವಿಗೆ ಎಬ್ಬಿಸಲಾಯಿತು ಎದುರಿಗೆ ಹುಲಿ ಹಿಡಿದ ರಕ್ತದಿಂದ ತೋಯ್ದು ಈ ರಕ್ತಸ ಗಾತ್ರದ ಶರೀರವನ್ನು ಕಂಡು ಅವರು ಮೂಕವಿಸ್ಮಿತರಾದರು ನೋಡಿ ಅವರನ್ನು ಎಬ್ಬಿಸ ಮನೆಯವರು ಯಾರು ಅತ್ತೆ ಮತ್ತು ಮಕ್ಕಳು ಮಲಗಿದ್ರು ಅವರನ್ನು ಎಬ್ಬಿಸಲಾಯಿತು ಹಾಗೆ ಅವರು ಎಬ್ಬಿಸಿ ಇದಾಗ ಅವರು ಬಂದು ನೋಡ್ತಾರೆ ನೋಡಿದ್ರೆ ಕಾಣುವಂಥದ್ದೇನು ದೊಡ್ಡ ಗಾತ್ರದ ಈ ಮನುಷ್ಯ ರಕ್ತದಲ್ಲಿ ತೋಯ್ದುಕೊಂಡಿದ್ದಾನೆ ಒದ್ದೆಯಾಗಿದ್ದಾನೆ ಇಡೀ ರಕ್ತ ಸಿಕ್ತವಾಗಿದೆ ಮಾಂಸ ಕೈಯಿಂದ ಮಾಂಸ ಕಂಡ ಹೋಗಿದೆ ಅದರಿಂದ ರಕ್ತ ಹರಿದು ಇಡೀ ರಕ್ತದಲ್ಲಿ ಮುಳುಗಿ ಹೋಗಿದ್ದಾನೆ ಅಂತಹ ದೊಡ್ಡ ದೇಹವನ್ನು ಕಂಡು ರಕ್ಕಸ ಗಾತ್ರದ ರಾಕ್ಷಸನಂತಹ ರೂಪ ಬರದು ಅಂತ ಹೇಳ್ತಾರೆ ರಾಕ್ಷಸ ಎಂದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಬರುವುದು ದೊಡ್ಡ ಎತ್ತರ ಮತ್ತು ದಪ್ಪಗಿನ ವಿಕಾರವಾಗಿರುವಂತಹ ರೂಪ ಅಲ್ವಾ ಹಾಗೆ ಇವರದು ಕೂಡ ದೊಡ್ಡ ವ್ಯಕ್ತಿತ್ವ ಅಂತ ಹೇಳ್ತಾರೆ ಹಾಗೆ ರಕ್ಕಸ ಗಾತ್ರದ ಶರೀರವನ್ನು ಕಂಡು ಅವರೂ ಮೂಕವಿಸ್ಮಿತರಾದರು ಮೂಕವಿಸ್ಮಿತರಾದರು ಮೂಕರು ಅಂತ ಹೇಳಿದ್ರೆ ಮಾತನಾಡಿದವರಲ್ವ ಆದ್ರೆ ವಿಸ್ಮಿತರಾದವರು ಅಂದ್ರೆ ಅವರು ಮಾತನಾಡದವರು ಎನ್ನುವ ಅರ್ಥ ಅಲ್ಲ ಅವರಿಗೆ ಏನು ಮಾತನಾಡಬೇಕು ಎಂಬುದಾಗಿ ತೋರದಾಯಿತು ಆಯಿತು ಬೇಗ ಬೇಗನೆ ಕಾಫಿ ಮಾಡಿ ಎಂದು ಹೇಳಿ ಸಾಹುಕಾರರಿಗೆ ಕಾಫಿ ಕುಡಿಸಿ ನೆರೆಯ ಚೋಮಪ್ಪ ಪೂಜಾರಿಯನ್ನು ಬರಮಾಡಿ ಹುಲಿಯ ಪಂಜಿನ ಹೊಡೆತದ ಹಲ್ಲಿನ ಇರಿತದ ನಂಜೇರದಂತೆ ಔಷಧಿ ಮಾಡಿಸಿ ಮೊದಲ ಉಪಚಾರವನ್ನು ಮಾಡಿದೆವು ಹಾಗೆ ಏನು ಮಾಡ್ತಾರೆ ಬಂದವರಿಗೆ ಎಲ್ಲರಿಗೂ ಕಾಫಿ ಮಾಡಿಸಿ ಕುಡಿಸುವುದಕ್ಕೆ ಏರ್ಪಾಡು ಮಾಡಲಾಯಿತು ಅದಾದ ಮೇಲೆ ಅಲ್ಲೇ ಪಕ್ಕದಲ್ಲೇ ನಾಟಿ ವೈದ್ಯರು ಹೆಸರು ಚೋಮಪ್ಪ ಪೂಜಾರಿ ಅವರು ಇದಕ್ಕೆಲ್ಲ ಇಂಥದಕ್ಕೆ ನಂಜೇರದಂತೆ ಔಷಧಿ ಕೊಡುವವರು ಹಾಗಾಗಿ ಅವರಲ್ಲಿಗೆ ಲೇಖಕರು ಹೊರಡ್ತಾರೆ ಯಾಕಂತೆ ಹುಲಿಯ ಪಂಜಿನ ಹೊಡೆತದ ಹಲ್ಲಿನ ಇರಿತದ ನಂಜೇರದಂತೆ ಅದರ ಕೈ ಒಡೆತ ಕೈ ಒಡೆತ ಅಂತಲ್ಲ ಆಗ ಉಗುರುಗಳೆಲ್ಲ ಬೀರ್ತವೆ ಹಾಗಾಗಿ ಅಲ್ಲಿ ಕೂಡ ಒಡೆತ ಅವರಿಗೆ ಆಗಿರ್ತದೆ ಅದಕ್ಕೂ ಔಷಧಿ ಆಗಬೇಕು ಮತ್ತೆ ಕಚ್ಚಿದೆ ಅಲ್ಲ ಕಚ್ಚಿದ್ದರಿಂದ ಏನಾಗ್ತದೆ ಪ್ರಾಣಿಗಳು ಕಚ್ಚಿದಾಗ ಅದು ನಂಜು ಹೇಳ್ತಾರೆ ಹಾಗೆ ನಂಜು ಶರೀರಕ್ಕೆ ಸೇರ್ತದೆ ಅಂತೇಳಿ ಇವತ್ತು ನಾವು ಹೇಳ್ತೇವಲ್ಲ ಸೆಪ್ಟಿಕ್ ಆಗ್ತದೆ ಅಂತೇಳಿ ಅದಕ್ಕೆ ಆಗಲೇ 24 ಗಂಟೆಯೊಳಗೆ ಇಂಜೆಕ್ಷನ್ ತಗೊಳ್ಬೇಕು ಚುಚ್ಚುಮದ್ದು ಹಾಕಿಸಿಕೊಳ್ಬೇಕು ಅಂತ ವೈದ್ಯರು ಹೇಳ್ತಾರೆ ಹಾಗಾದ್ರೆ ಅದು ಇವತ್ತಿನ ಕಥೆ ಆದ್ರೆ ಹಿಂದೆ ಆಗಲ್ಲ ಅದಕ್ಕೆ ಔಷಧಿ ಮಾಡುವವರು ನಾಟಿ ವೈದ್ಯರೇ ಆಗಿದ್ದರು ಹಾಗೆ ಅದಕ್ಕಾಗಿ ಚೋಮಪ್ಪ ಪೂಜಾರಿಯವರನ್ನು ಬರಮಾಡಿಕೊಂಡು ಬರಮಾಡು ಅಂತ ಹೇಳಿದ್ರೆ ಆಹ್ವಾನಿಸು ಕರೆದುಕೊಂಡು ಬರು ಅಂತ ಮೊದಲ ಉಪಚಾರ ಆಯಿತು ಫಸ್ಟ್ ಏಡ್ ಅಂತ ಹೇಳ್ತೀರಿ ನೀವು ಸಾಮಾನ್ಯ ಅಲ್ವಾ ಮೊದಲ ಉಪಚಾರ ಮಾಡಿದೆವು ಅಷ್ಟರಲ್ಲಿ ಹೊಟ್ಟೆಯು ಹಸಿವೆಂದು ಅರಚ ತೊಡಗಿತು ಹೊಟ್ಟೆ ಅರಚುವುದು ಅಂತ ಹೇಳಿದ್ರೇನು ಹೊಟ್ಟೆ ಅರಚುವುದು ಅಂತ ಹೇಳಿದ್ರೆ ಕೂಗುವುದು ಯಾರು ಕೂಗುವುದನ್ನು ಅರಚುವುದು ಅಂತ ಹೇಳ್ತೇವೆ ಅರಚುವುದು ಅಂತ ಹೇಳುವುದು ಕತ್ತೆ ಅಲ್ವಾ ಕತ್ತೆಯ ಕೂಗನ್ನು ಅರಚುವುದು ಅಂತ ಹೇಳ್ತೇವೆ ಆದ್ರೆ ಈಗ ಹಸಿದ ಹೊಟ್ಟೆಯನ್ನು ಲೇಖಕರು ಯಾವುದಕ್ಕೆ ಹೋಲಿಸಿದ್ದಾರೆ ಕತ್ತೆಗೆ ಹೋಲಿಸಿದ್ದಾರೆ ಅಲ್ವಾ
ಕಾರಜ ತೊಡಗಿತು ಅಂದ್ರೆ ಹಸಿವೆಯಾಗಿ ಗರಗರ ಶಬ್ದ ಬರೋದಕ್ಕೆ ಶುರುವಾಯಿತು ಅಂದ್ರೆ ಇವರಿಗೆಲ್ಲರಿಗೂ ಹಸಿವೆಯಾಗಿದೆ ಅಂತ ಅರ್ಥ ಸಾಮುಕಾರರಿಗೆ ಮಾಂಸವು ನಂಜೆಂದು ಗಂಜಿಯು ಅಜೀರ್ಣವೆಂದು ಹೇಳಿ ತಿಳಿ ಕುಡಿಸಿ ಪ್ರತಿಕಾರ ರೂಪದಲ್ಲಿ ಮಲಗಿಸಿ ನಾವು ಹೊಟ್ಟೆ ತುಂಬಾ ಉಂಡು ಮಲಗಲು ಅಣಿಯಾಗುವಾಗ ಕೋಳಿಯು ಕೊಕ್ಕೊಕ್ಕೋ ಎಂದು ಕೇಳಿತು ಹಾಗೆ ಈಗ ನೋಡಿ ಹೆಚ್ಚು ಮಾಂಸ ತಿನ್ನುವವರು ಸಾಹುಕಾರರ ಕುಂಜಿಮೂನು ಈಗ ಎರಡು ಮೊಲ ಒಂದು ಬರಿಂಗ ಸಿಕ್ಕಿದಾಗ ನಮ್ಮ ಲೇಖಕರು ಹೇಳಿದರು ಆದರೆ ಬಹುಪಾಲು ಸಾಹುಕಾರರ ಕುಂಜಿಮೂನನ್ನ ಹೊಟ್ಟೆ ಸೇರುವುದಕ್ಕಾಯಿತು ಮತ್ತೆ ನಮಗೆ ಸಿಗುವುದೇನು ಅಲ್ಪ ಸ್ವಲ್ಪ ಅಂತ ಅವರಿಗೆ ನಿರಾಶೆ ಆಯಿತಲ್ವಾ ಆದರೆ ಈಗ ಏನಾಯಿತು ನೇರ ಪ್ರತಿಕಾರ ಆಯಿತು ಅಲ್ವಾ ಪ್ರತಿಕಾರ ಮುಗಿಸಿದಾಗೆ ಆಗ್ತದೆ ಹೇಗೆ ನೋಡಿ ಈಗ ಅವರಿಗೆ ಹುಲಿ ಕಚ್ಚಿದ್ದರಿಂದ ನಾಯಿ ಹುಲಿ ಅಂದ್ರೆ ಸಣ್ಣ ಜಾತಿಯ ಹುಲಿ ಆ ಹುಲಿ ಕಚ್ಚಿದ್ದರಿಂದ ಅದರ ನಂಜು ಶರೀರದಲ್ಲಿ ಇರ್ತದೆ ಆದ ಕಾರಣ ಇವರಿಗೆ ಉಳಿದ ಕಾರ ಪದಾರ್ಥಗಳೆಲ್ಲ ಮಾಂಸಗಳೆಲ್ಲ ಆಗದು ಕೊಟ್ರೆ ಅದು ಅವರಿಗೆ ತೊಂದರೆ ಆಗ್ತದೆ ಆರೋಗ್ಯಕ್ಕೆ ಹಾಗಾಗಿ ಇಲ್ಲಿ ಅವರಿಗೆ ನಂಜೆಂದು ಮಾಂಸ ಪದಾರ್ಥವೂ ಕೊಡಲಿಲ್ಲ ಗಂಜಿ ತಿಂದ್ರೆ ಅದು ಅಜೀರ್ಣ ಆಗ್ತದೆ ಈ ಮದ್ದು ಕೊಡ್ತಾರಲ್ಲ ಹಾಗಾಗಿ ಅಜೀರ್ಣ ಆಗ್ತದೆ ಅಂತ ಅವರಿಗೆ ಗಂಜಿಯೂ ಕೊಡಲಿಲ್ಲ ಹಾಗೆ ಅವರಿಗೆ ಮೊದಲೇ ಹೊಟ್ಟೆ ಬಾಕ ಅಂತವರಿಗೆ ಆಹಾರ ಕೊಡದೆ ಪ್ರತಿಕಾರ ಮಾಡಿದ ಹಾಗೆ ಆಯಿತು ಅಂತ ಹೇಳ್ತಾರೆ ಒಂದು ಅವರಿಗೆ ಒಂದು ವಿನೋದದ ವಿಷಯವಾಯಿತು ಅಲ್ವಾ ಯಾವತ್ತೂ ಪ್ರತಿಕಾರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ ಹೆಚ್ಚು ತಿನ್ನಬೇಕು ಆದರೆ ಇವತ್ತು ಅವರಿಗೆ ಕೊಡದೆ ತಿನ್ನೋದಕ್ಕೆ ಸಾಧ್ಯ ಆಯಿತಲ್ಲ ಅಂತ ಹೇಳುವ ಮತ್ತು ಇಲ್ಲಿ ಲೇಖಕರಲ್ಲಿ ತಮಾಷೆಯಾಗಿ ವಿನೋದಕ್ಕಾಗಿ ಹೇಳಿದ್ದಾರೆ ಹಾಗೆ ನಾವು ಹೊಟ್ಟೆ ತುಂಬಾ ಉಂಡು ಮಲಗಲು ಅಣಿಯಾಗುವಾಗ ಕೋಳಿಯು ಕೊಕ್ಕೊಕ್ಕೋ ಎಂದು ಕೇಳಿತು ಆಯಿತು ಕೊಕ್ಕೊಕ್ಕೋ ಎಂದು ಕೋಳಿ ಕೇಳಿದ್ದು ಯಾವಾಗ ಬೆಳಗಾಗುವಾಗ ಮುಂಜಾನೆಯಲ್ಲ ಹಿಂದೆಲ್ಲ ಹಳ್ಳಿಯಲ್ಲಿ ರೈತರೆಲ್ಲ ಈ ಗಡಿಯಾರಗಳನ್ನು ನೋಡಿ ಹೇಳ್ತಾ ಇರಲಿಲ್ಲ ಬದಲಾಗಿ ಕೋಳಿ ಕೂಗನ್ನು ಕೆಲೆಯುವುದನ್ನು ಕೇಳಿಸಿಕೊಂಡು ಅವರು ಎದ್ದು ತಮ್ಮ ದೈನಂದಿನ ಚಟುವಟಿಕೆಗೆ ಹೊರಡ್ತಾ ಇದ್ರು ಎಂಬುದು ಸಂಪ್ರದಾಯವಾಗಿತ್ತು ಆದರೆ ಇವತ್ತು ಹಾಗಲ್ಲ ನಾವು ಹತ್ತಿರದಲ್ಲೇ ಮೊಬೈಲ್ ಎಲ್ಲ ಇಟ್ಟುಕೊಂಡು ಅದನ್ನು ಎಲ್ಲರನ್ನು ಕೇಳಿಸಿಕೊಂಡೇ ಹೇಳುವಂಥದ್ದು ಇದು ಇವತ್ತಿನ ಸಂಪ್ರದಾಯವಾಗಿದೆ ಅಲ್ವಾ ಅದು ಕಾಲ ಮೀರಿದಂತೆ ಅದು ಎಲ್ಲ ಕಾಲಕ್ಕೆ ತಕ್ಕಂತೆ ಕೋಲ ಅಲ್ವಾ ಹಾಗೆ ಬದಲಾವಣೆ ಆಗ್ತದೆ ಅದು ಬೆಳವಣಿಗೆಯ ಲಕ್ಷಣ ಅದೇನೇ ಹಾಗೆ ಇಲ್ಲಿ ನೋಡಿ ಮೇಲೆ ನಾವು ಹೇಳಿದ್ದೇವೆ ಹಸಿವೆಯಿಂದ ಹೊಟ್ಟೆ ಅರಚ ತೊಡಗಿತು ಅಂತೇಳಿ ಅದೇ ರೀತಿಯಲ್ಲಿ ಕೋಳಿ ಕೊಕ್ಕೊಕ್ಕೋ ಎಂದು ಕೆರೆಯಿತು ಆಗ ಕೆರೆಯುವುದು ಕೋಳಿಯ ಕೂಗನ್ನು ಕೆರೆಯು ಅಂತ ಹೇಳುವುದು ಕತ್ತೆಯ ಅರಚುವುದು ಹಾಗೆ ಇತರ ಪ್ರಾಣಿಗಳಿರ್ಬೋದಲ್ವಾ ಹಾಗೆ ಬೇರೆ ಬೇರೆ ಪ್ರಾಣಿಗಳು ಕೂಗುವುದನ್ನು ನೀವು ಒಂದು ಪಟ್ಟಿ ಮಾಡಿಕೊಂಡು ಬರಬೇಕು ಈಗ ಪಾಠ ಭಾಗ ಎಲ್ಲರಿಗೂ ಅರ್ಥವಾಗಿರಬಹುದು ಎಂಬುದಾಗಿ ಭಾವಿಸ್ತೇನೆ ಮುಖ್ಯವಾಗಿ ಬರುವಂತದ್ದು ಅವರು ಬೇಟೆಗೆ ಹೊರಟಂತಹ ಸಂದರ್ಭ ಅಲ್ಲಿ ಯಾವ ಜನ ಜಾನುವಾರು ಜಾತ್ರೆ ಅದರ ಕುರಿತಾಗಿ ನಾವು ಸ್ವಲ್ಪ ತಿಳ್ಕೊಂಡೆವು ಇನ್ನು ಬೇಟೆಯ ಸಂದರ್ಭದಲ್ಲಿ ಕೊನೆಯಲ್ಲಿ ನಡೆದಂತಹ ಘಟನೆ ಯಾವುದು ಸಾಹುಕಾರ ಕುಂಜಿಮೂನು ಅವರು ತಮ್ಮ ಸಾಹಸದ ಬೇಟೆಯಿಂದಾಗಿ ಅಲ್ಲಿ ಗಾಯ ಉಳಿಸಿಕೊಂಡಂಥದ್ದು ಇಂಥದ್ದೆಲ್ಲ ಮತ್ತೆ ಅದನ್ನು ಅದರಿಂದಾಗಿ ಅವರೇ ಹೆಚ್ಚು ಮಾಂಸ ತಿನ್ನುತ್ತಿದ್ದ ಅವರಿಗೆ ಯಾವುದೇ ಮಾಂಸವಾಗಲಿ ಗಂಜಿಯಾಗಲಿ ಕೊಡದೆ ತಾವೆಲ್ಲ ಉಂಡು ಹೊಟ್ಟೆ ತುಂಬ ಉಂಡು ಅವರಲ್ಲಿ ಪ್ರತೀಕಾರ ತೀರಿಸಿದ ರೀತಿಯ ಅಂತ ಒಂದು ಘಟನೆ ನಡೆದಿರುವಂಥದ್ದು ಇದಿಷ್ಟು ಭಾಗ ನಾವು ಈ ಪಾಠದಿಂದ ನೋಡಿದ್ದೇವೆ ನಾವು ಇದರಿಂದ ತಿಳ್ಕೊಳ್ಳುವುದೇನು ನಮ್ಮ ಎಲ್ಲರ ಜೀವನದಲ್ಲೂ ಇಂತಹ ಕೆಲವು ಅನುಭವಗಳಿರ್ತದೆ ಬೇಟೆ ಅನುಭವವಲ್ಲದ ಇರಬಹುದು ಆದರೆ ಕೆಲವು ಘಟನೆಗಳು ನಡೆದಿರ್ತದೆ ಅಂತಹ ಅನುಭವಗಳನ್ನು ಈ ರೀತಿಯಾಗಿ ನಮಗೆ ಬರೆದಿಟ್ಟುಕೊಳ್ಳಬಹುದು
ಅಲ್ವಾ ಸಾಹಸದ ಕೆಲವರು ಟ್ರಕ್ಕಿಂಗ್ ಅಂತ ಹೇಳಿ ಹೋಗ್ತೀರಾ ಗುಡ್ಡ ಹತ್ತೋದಿರಬಹುದು ಈಜುದಿರಬಹುದು ಹೀಗೆ ಕೆಲವೆಲ್ಲ ಮತ್ತೆ ಕೆಲವರಿಗೆ ಆಟ ಆಡುವುದು ಇಂಥದ್ದೆಲ್ಲ ಇರ್ತದೆ ಹಾಗೆ ಆ ಸಾಹಸಗಳನ್ನು ಮೆರೆದು ಮೆರೆದಂತಹ ಅಥವಾ ನೀವು ಸೋಲು ಅನುಭವಿಸಿದಂತಹ ಇಂತಹ ಕೆಲವೆಲ್ಲ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯುತ್ತವೆ ಹಾಗ ಅದನ್ನು ನಾವು ಬರೆದಿಟ್ಟುಕೊಂಡ್ರೆ ಇಂತಹ ಒಂದು ಅನುಭವ ಲೇಖನ ಆಗ್ತದೆ ಹಾಗೆ ನೀವು ಒಂದು ಅನುಭವ ಲೇಖನವನ್ನು ಬರೆದು ನಿಮ್ಮ ಅಧ್ಯಾಪಕರಿಗೆ ತೋರಿಸಿ ಹಾಗೆ ಇಲ್ಲಿ ಬರುವ ಅಭ್ಯಾಸ ಪ್ರಶ್ನೆಗಳಿಗೆಲ್ಲ ಉತ್ತರ ಬರೆದು ಬರಿಬೇಕು ಅದಲ್ಲದೆ ಇಲ್ಲಿ ಮುಖ್ಯವಾಗಿ ಬರುವಂತಹ ಚಟುವಟಿಕೆ ಇಲ್ಲಿ ಬೇಡೆಯ ಸಂದರ್ಭದಲ್ಲಿ ಸಾಹುಕಾರ ಕುಂಜಿಮೋನು ಅಲ್ಲಿ ಚೂರಿ ಹಾಕ್ತಾನಲ್ಲ ಲೇಖಕರು ಗುಂಡು ಹಾರಿಸ್ತಾರೆ ಆನಂತರ ಸಾಹುಕಾರ ಕುಂಜಿಮೋನು ಅದಕ್ಕೆ ಚೂರಿ ಹಾಕ್ತಾನೆ ಆ ಘಟನೆ ಇದೆಯಲ್ಲ ಅವರು ಮಾತನಾಡಿಕೊಂಡಂತಹ ಘಟನೆ ಅದನ್ನು ನೀವು ಊಹಿಸಿಕೊಂಡು ಅಲ್ಲಿರುವಂತಹ ಆಶಯ ಕೆಡಬಾರದು ಆ ಆಶಯಕ್ಕೆ ತಕ್ಕಂತೆ ನೀವು ಊಹಿಸಿ ಸಂಭಾಷಣೆಯನ್ನು ಬರೆಯಬೇಕು ಸಂಭಾಷಣೆ ಬರೆಯುವುದೆಲ್ಲರಿಗೂ ಗೊತ್ತುಂಟಲ್ವ ಸರಿ ಅದು ನೀವು ಬರೀತೀರಿ ಎಂಬುದಾಗಿ ಭಾವಿಸ್ತೇನೆ ಹಾಗೆ ನಾವು ಇಲ್ಲಿ ನೋಡಿ ಪರಿಚಯ ಲೇಖನ ಬರೆಯಿರಿ ಅಂತ ಒಂದು ಚಟುವಟಿಕೆ ಇದೆ ಲೇಖನ ಬರೆಯುವ ವನ್ಯ ಮೃಗ ಸಂರಕ್ಷಣಾ ಕೇಂದ್ರಗಳು ಮತ್ತು ಪಕ್ಷಿಧಾಮಗಳಿವೆಯಲ್ಲವೇ ಇವುಗಳಲ್ಲಿ ಯಾವುದಾದರೊಂದು ಕೇಂದ್ರದ ಮಾಹಿತಿ ಸಂಗ್ರಹಿಸಿ ಪರಿಚಯ ಲೇಖನ ಬರೆಯಿರಿ ಇಲ್ಲಿ ತುಂಬಾ ನಾನು ಲಿಸ್ಟ್ ಹಾಕ್ತೇನೆ ಅದನ್ನ ನೋಡಿ ಅದರಲ್ಲಿ ಯಾವುದಾದರೊಂದರ ಕುರಿತು ಬರೆಯಿರಿ ಅದಲ್ಲದೆ ಅದರ ಇನ್ನೊಂದು ನಿಮಗೆ ಹತ್ತಿರವಾಗಿ ನೀವು ನೋಡಿರುವಂತಹ ಪಕ್ಷಿಧಾಮ ಇಲ್ಲಿ ಪಿಲಿಕುಳ ನಿಸರ್ಗಧಾಮ ಕೇಳಿರಿದ್ದೀರಲ್ಲ ಮಂಗಳೂರಲ್ಲಿ ನೀವೆಲ್ಲರೂ ಓದವರೇ ಇರಬಹುದು ಆ ಕುರಿತು ಬರೆದರೂ ಆಗ್ತದೆ ಪರಿಚಯ ಬರೆಯುವುದು ಹೇಗೆ ಎಂಬುದನ್ನು ನಾನೊಂದು ಪಿಲಿಕುಳ ನಿಸರ್ಗಧಾಮ ಅದರ ಕುರಿತು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಅದೇ ರೀತಿ ನಿಮಗೆ ಗೊತ್ತಿರುವಂತಹ ಇತರ ನಿಸರ್ಗಧಾಮದ ಕುರಿತು ಸಂಗ್ರಹಿಸಿ ಇಡಬಹುದು ಈ ಪಾಠ ಎಲ್ಲರಿಗೂ ಅರ್ಥವಾಗಿದೆ ಎಂಬುದಾಗಿ ಭಾವಿಸ್ತೇನೆ ಈ ಎಲ್ಲ ಅಭ್ಯಾಸ ಚಟುವಟಿಕೆಗಳನ್ನು ಪೂರ್ತಿಗೊಳಿಸಿ ನಿಮ್ಮ ಅಧ್ಯಾಪಕರಿಗೆ ತೋರಿಸಿ ಇಲ್ಲಿಗೆ ಪಾಠ ಮುಕ್ತಾಯವಾಯಿತು ನಮಸ್ಕಾರ